ಹರೇ ರಾಮ. ಕರುಣರಸದ ಕೋಡಿ ಬರಿವ ಕಟಾಕ್ಷದ ಪರತತ್ವ ಬರುಪು ವಾಲಾಪದ ವರ ಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲಿ ಎನ್ನ ಮಾನಸದಿ, ಆ ಸದ್ಗುರುವಿರಲಿ ಎಮ್ಮ ಮಾನಸದಿ, ಗುರುವಿರಲಿ ಎಮ್ಮ ಮಾನಸದಿ. ಆಪದಾಂ ಅಪಹರ್ತಾರಂ ದಾತಾರಂ ಸರ್ವ ಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಗುರುಭ್ಯಶ್ಚ ಗ್ರಹೇಭ್ಯಶ್ಚ ಮಯಾ ಬದ್ಧೋಯಮಂಜಲಿಹಿ ಪ್ರಸನ್ನ ಮನಸಸ್ತೇ ಮೇ ಸತ್ಯಾನ್ ಕುರುವಂತು ಭಾರತಿ. ಕಾಲದ ಕುರಿತಾದ ಪ್ರವಚನದ ಮಾಲಿಕೆ. ತದಂಗವಾಗಿ ಕಾಲ ವಿಧಾಯಕ ಶಾಸ್ತ್ರ ಜ್ಯೋತಿಷ, ಜ್ಯೋತಿಷದ ಕುರಿತಾಗಿ ಕೆಲವಾರು ಪಾಠಗಳು. ಇಂದು ಪಾಠದ ಮುಂದುವರಿಕೆ ಅಲ್ಲ, ಅದರ ಬದಲು ಒಂದು ಜಿಜ್ಞಾಸೆಗೆ ಉತ್ತರ ಕೊಡುವಂಥ ಒಂದು ಪ್ರಯತ್ನ. ಆದ ಪಾಠದ ಒಂದು ನಿರ್ದಿಷ್ಟವಾದ ವಿಷಯದ ಕುರಿತಾಗಿ ಬಂದ ಜಿಜ್ಞಾಸೆ, ಅದು ಮಕ್ಕಳ ಕಡೆಯಿಂದ ಬಂದಿರುವಂಥದ್ದಲ್ಲ, ಸಮಾಜದ ನಡುವಿನಿಂದ ಶಾಸ್ತ್ರಾಧ್ಯಯನ ಮಾಡಿದವರೊಬ್ಬರಿಂದ ಬಂದಿರತಕ್ಕಂಥ ಒಂದು ಜಿಜ್ಞಾಸೆ. ಆ ಜಿಜ್ಞಾಸೆಯನ್ನು ಆಧರಿಸಿ ಕೆಲವಾರು ಮಾತುಗಳನ್ನು ಇಂದು ಆಡಬಯಸ್ತೇವೆ. ಎಲ್ಲರಿಗೂ ಇದು ರುಚಿಯಾಗಬೇಕು ಅಂತೇನಿಲ್ಲ, ಯಾಕೆಂದರೆ ಮೊದಲನೇದಾಗಿ ಶಾಸ್ತ್ರ ಪಾಠ ಇದು, ಎರಡನೇದಾಗಿ ಹಿಂದೆ ಮುಂದೆ ಇಲ್ಲದೇ ಇದ್ದಾಗ, ಹಿಂದಿನ ಪಾಠಗಳು ಆಗದೇ ಇದ್ದಾಗ ಸ್ವಲ್ಪ ಕ್ಲಿಷ್ಟ, ಇದ್ಯಾವುದೋ ಅಥವಾ ಲ್ಯಾಟಿನ್ ಗ್ರೀಕ್ ಜರ್ಮನ್ ಥರ ಕೇಳ್ಬೋದು, ಅರ್ಥ ಆಗದೆ ಹೋಗ್ಬೋದು ಅದು, ಹಾಗಾಗಿ ಸ್ವಲ್ಪ ಸ್ವಲ್ಪ ಸಪ್ಪೆ ಅಂತ ಅನಿಸ್ಲೂ ಕೂಡ ಬಹುದು. ನೀವು ಅದನ್ನು ಸಹಿಸಿಕೊಡ್ತೀರಿ ಎಂಬುದಾಗಿ ನಾವು ನಿರೀಕ್ಷೆ ಮಾಡುತ್ತೇವೆ. ಶಾಸ್ತ್ರದ ಕುರಿತಾದ ಗೌರವದಿಂದ ನೀವು ಅದನ್ನು ಸಹಿಸ್ಕೊಡ್ತೀರಿ, ನಮ್ಮನ್ನು ಸಹಿಸ್ಕೊಡ್ತೀರಿ, ಮತ್ತು ಸ್ವಲ್ಪ ಏನು ಸಪ್ಪೆ ಅಂತ ಅನಿಸ್ಬೋದು, ಅರ್ಥ ಆಗದೆ ಹೋಗ್ಬೋದು, ಆದರೂ ಕೂಡ ಕೇಳಿಕೊಳ್ಳಿ, ಯಾಕೆಂದರೆ ಅದು ಗ್ರಹಗಳ ಕುರಿತಾಗಿರುವಂಥದ್ದು ಮತ್ತು ಗುರುವಿನ ಕುರಿತಾಗಿ ಇರತಕ್ಕಂಥದ್ದು. ಶ್ರುತಂ ಹರತಿ ಪಾಪಾನಿ, ನಾಲ್ಕು ಶಬ್ದ ಕಿವಿಗೆ ಬಿದ್ದರೆ ಅದು ಒಳ್ಳೆಯದದು, ಪಾಪ ಪರಿಹಾರ ಮಾಡುತ್ತೆ ಅಂತಲಾದರೂ ಕೂಡ ಕೇಳಿಕೊಳ್ಳಿ ಎಂಬುದಾಗಿ ಸಮಯದಲ್ಲಿ ಹೇಳಬಯಸ್ತೇವೆ. ಆದರೆ ಈ ಪಾಠದ ಪರಿಣಾಮ ಗುರುಕುಲದಲ್ಲಿ ಅಗಾಧವಾಗಿ ಕಂಡುಬಂದಿದೆ. ನಮ್ಮ ಗುರುಕುಲಗಳಲ್ಲಿ ಈ ಪಾಠಕ್ಕೆ ನಮ್ಮ ಶಿವಗುರುಕುಲ ಮತ್ತು ಪರಂಪರಾ ಗುರುಕುಲದ ಮಕ್ಕಳು ನಿರಂತರವಾಗಿ ಬರ್ತಾರೆ, ಒಂದು ದಿನವೂ ಬಿಡದೆ ಬರ್ತಾರೆ. ಅವರ ಆಸಕ್ತಿ ಕೂಡ ಅಗಾಧವಾಗಿರುವಂಥದ್ದು, ತುಂಬ ಆಸಕ್ತಿ ಇದೆ. ನೀವು ಅನಿವಾರ್ಯವಾಗಿ ಕೂತ್ಕೊಳ್ಳಿ ಅಂತ ಹೇಳಿದ ಕಾರಣ ಕೂತ್ಕೊಂಡಿದ್ದಾರೆ ಅಂತ ಅನ್ನಿಸ್ತಾ ಇಲ್ಲ, ತುಂಬ ಆಸಕ್ತಿಯಿಂದ ಕೇಳ್ತಾ ಇದ್ದಾರೆ ಪಾಠವನ್ನು ಈ ಮಕ್ಕಳು. ಮತ್ತು ಅವರು ಆ ಶಾಸ್ತ್ರವನ್ನು ಅರ್ಥ ಮಾಡ್ಕೊಳ್ತಾ ಇದ್ದಾರೆ ಅಂತ, ಪಾಠ ಮಾಡಿದ್ರೆ ನೆನಪಿಟ್ಕೊಳ್ತಾ ಇದ್ದಾರೆ, ಯಾವ ಪ್ರಶ್ನೆ ಕೇಳಿದ್ರು ಕೂಡ ಉತ್ತರ ಇರ್ತದೆ, ಜೊತೆಯಲ್ಲಿ ಅರ್ಥ ಮಾಡ್ಕೊಳ್ತಕ್ಕಂಥ ಪ್ರಯತ್ನ. ಇತ್ತೀಚೆಗಂತೂ ಒಂದು ಪ್ರಯೋಗ ಕೂಡ ಆಯಿತು ಅಂತ ಅದರದ್ದು, ಅಂತ ನಮ್ಮ ಪರಂಪರಾ ಗುರುಕುಲದಲ್ಲಿ ಆರ್ಯ ಚಂಪ, ನಮ್ಮ ನರಸಿಂಹ ಭಟ್ರ ಮನೆಯವರು, ಅವ್ರದ್ದೊಂದು ಒಂದು ಚಿಕ್ಕ ವಸ್ತು ಕಾಣೆ ಆಯಿತು. ಇಲ್ಲಿ ಕೇಳಿದ ಜ್ಯೋತಿಷ ಪಾಠ ಒಂದು ಉಂಟಲ್ಲ, ಅದು ಪ್ರಯೋಗ ಆಯಿತು ಕೊಡಲಿ ಅದು ಅಂತ. ಪ್ರಯೋಗ ಆಗಿ ಯಾವ ದಿಕ್ಕಿಗೆ ಮುಖ ಮಾಡಿ ಕೇಳಿದ್ದು ಅದನ್ನು ಅನ್ನೋದರಿಂದ ಆರಂಭ ಆಗಿ ಏನು ತಿಂತ ಕೇಳಿದ್ದು, ಬೆಲ್ಲ ತಿಂತ ಕೇಳಿದ್ರಿಂದ ಗುರು ಅಂತ, ಅಲ್ಲಿಂದ ಆರಂಭ ಆಗಿ ಗುರುದೃಷ್ಟಿಯವರೆಗೆ ಹೋಗಿ ತಲುಪಿಯೋದು, ಹಾಗಾಗಿ ದೇವರ ಕೋಣೆಯಲ್ಲಿ ಇರಬೇಕು ಅಂತ, ದೇವರ ಕೋಣೆಯಲ್ಲಿ ಇತ್ತು ಅದು ಅಂತ, ಅಲ್ಲಿ ಸಿಕ್ತವ್ರಿಗೆ ಅದು ಕೊನೆಯಲ್ಲಿ ಅಂತ. ಯಾಕಿದನ್ನು ನೆನಪು ಮಾಡಿಕೊಂಡು ಅಂದರೆ, ಇವೆಲ್ಲ ಪ್ರಾಕ್ಟಿಕಲ್ ಶಾಸ್ತ್ರಗಳು, ಈಗ ಆಯುರ್ವೇದವೋ ಯೋಗವೋ ಜ್ಯೋತಿಷವೋ, ಅದು ಪುಸ್ತಕದ ಬದನೆಕಾಯಿ ಅಲ್ಲ, ಜೀವನಕ್ಕೆ ಅನ್ವಯ ಮಾಡ್ಬೋದು ಅಂತ, ನಿತ್ಯ ಜೀವನದಲ್ಲಿ ಅಳವಡಿಸ್ಕೊಳ್ಬೋದು, ಉಪಯೋಗ ತೊಗೊಳ್ಬೋದು ಅಂಥ ಶಾಸ್ತ್ರಗಳು ಇವೆಲ್ಲವೂ ಕೂಡ, ವಿಜ್ಞಾನಗಳು ಶಾಸ್ತ್ರ ಅನ್ನೋದಕ್ಕಿಂತಲೇ ಹೆಚ್ಚಾಗಿ. ನಮ್ಮ ಪ್ರಯತ್ನ ಏನು ಅಂದರೆ, ನಿತ್ಯ ಜೀವನದಲ್ಲಿ ಅಳವಡಿಸ್ಕೊಳ್ಳಿ, ಈ ತಿಳುವಳಿಕೆ ನಿಮ್ಮ ಜೀವನಕ್ಕೆ ತುಂಬ ಸಹಾಯ ಮಾಡ್ತದೆ, ಹಾಗಾಗಿ ತಿಳುವಳಿಕೆಯನ್ನು
ಸಂಪಾದನೆ ಮಾಡಿ ಬೆಳೆಸ್ಕೊಳ್ಳಿ ಎಂಬುದಾಗಿ. ಈ ಮಕ್ಕಳು ಅದನ್ನು ಮಾಡ್ತಾ ಇದ್ದಾರೆ, ತುಂಬ ಒಳ್ಳೆ ರೀತಿಯಿಂದ ಮಾಡ್ತಾ ಇದ್ದಾರೆ. ಮತ್ತು ಈ ಮಕ್ಕಳು ಹಾಗಾದ್ರೆ ಕಲಿತಾ ಹೋಯ್ತಾ ಜ್ಯೋತಿರ್ವಿದ್ಯೆಯೇ ಪರಿಚಯ ಆಗಿ ಪೂರ್ತಿ ಅವಗತ ಆಗಿ ಅದರ ಮೂಲಕ ಆ ವಸ್ತು ಕಂಡುಹಿಡಿದಿದ್ದ ಅಂದರೆ ಆಗಿರಬೇಕು ಅಂತಿಲ್ಲ. ಏನು ಈಗ ಯಾರೊಬ್ಬ ದೈವಜ್ಞನಿಗೂ ಕೂಡ ಎಲ್ಲ ಗ್ರಂಥಗಳು ಗೊತ್ತು, ಎಲ್ಲ ಮರ್ಮಗಳು ಗೊತ್ತು ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ ಅಂತ. ಶಾಸ್ತ್ರ ಕೂಡ, ಜ್ಯೋತಿಷ ಶಾಸ್ತ್ರ ಕೂಡ ಅದನ್ನು ಹೇಳೋದಿಲ್ಲ ಅಂತ. ನಿನಗೇನು ಗೊತ್ತೋ ಗೊತ್ತು, ಅದರ ಶ್ರದ್ಧೆ ಇರಲಿ, ಅನುಷ್ಠಾನ ಇರಲಿ ಅಂತ. ಸಿದ್ಧ ಮಂತ್ರ ಅಂತ ಈ ಪ್ರವಚನದ ಮುಂದುವರೆದ ಭಾಗದಲ್ಲಿ ಅದನ್ನು ಹೇಳ್ತೇವೆ. ಯಾರು ಜಾತಕವನ್ನು ತಿಳ್ಕೊಳ್ತಾನೆ, ಯಾರಿಗೆ ಜ್ಯೋತಿಷ ಅರ್ಥ ಆಗ್ತದೆ ಅಂದರೆ ಅದಕ್ಕೆ ಬೇರೆ ಬೇರೆ ಅರ್ಹತೆಗಳನ್ನು ಹೇಳಿ, ಒಂದು ಅರ್ಹತೆ ಸಿದ್ಧ ಮಂತ್ರ ಅಂತ. ಮಂತ್ರಾನುಷ್ಠಾನ ಬೇಕು, ಭಗವದ್ ಉಪಾಸನೆ ಬೇಕು ಅಂತ. ಯಾಕೆಂದರೆ ಭಗವಾನ್ ಕಾಲ ಒಲಿದು ಬಂದಾಗ, ಅನುಗ್ರಹ ಮಾಡಿದಾಗ ನಮಗೆ ಅದು ಗೋಚರಿಸುವಂಥದ್ದು. ಇದಕ್ಕೆ ಹೀಗೆ ಅರ್ಥ ಹೇಳಬೇಕು ಅಂತ ಗೋಚರಿಸೋದು ಹೇಗೆ, ಆ ಕಾಲದ ಸಂದೇಶ ಅರ್ಥ ಆಗೋದು ಹೇಗೆ ಅಂದರೆ ಭಗವದ್ ಅನುಗ್ರಹ ಬೇಕು, ತುಂಬ ಮುಖ್ಯವಾಗಿ ಬೇಕು. ನೀವು ಆಯುರ್ವೇದಕ್ಕೆ ಹೋದರೂ ಕೂಡ ಅವರು ದೈವ ವ್ಯಪಾಶ್ರಯ ಅಂತ ಅದನ್ನು ವಿಸ್ತಾರವಾಗಿ ಹೇಳ್ತಾರೆ. ದೈವದ ಆಶ್ರಯ ಬೇಕು ಅಂತ ವಿದ್ಯಾಶಾಸ್ತ್ರ ಹೇಳ್ತದೆ, ಭಾರತೀಯ ವಿದ್ಯಾಶಾಸ್ತ್ರ. ಹಾಗೆ ಜ್ಯೋತಿಷವೂ ಕೂಡ ಅಂತ. ಸಿದ್ಧ ಮಂತ್ರ ಅನ್ಬೇಕಾದ್ರೆ ನಿಮಗೆ ದೇವರ ಒಲುಮೆ ಬೇಕು. ಅದಿದ್ದಾಗ ಈಗ ಒಂದೊಂದು ಬ್ರಹ್ಮಾಂಡ ಇದ್ದಾಗೆ, ಒಂದು ಜಾತಕ ಅಂದರೆ ಒಂದು ಬ್ರಹ್ಮಾಂಡ ಇದ್ದಾಗೆ ಅದರಲ್ಲಿ ಸಾವಿರಾರು ಲಕ್ಷಾಂತರ ಕೋಟ್ಯಂತರ ವಿಷಯಗಳಿರ್ತವೆ. ನೀ ಯಾವುದನ್ನು ತಗೊಳ್ತೀಯ, ನೀ ಅದರಲ್ಲಿ ಯಾವುದನ್ನು ಮನಸ್ಸಿಗೆ ಬರಬೇಕು ಅದು ದೈವಾನುಗ್ರಹದಿಂದಲೇ ಬರುವಂಥದ್ದು ಅಂತ. ಹಾಗಾಗಿ ಇದು ತುಂಬ ಮುಖ್ಯವಾಗಿರುವಂಥದ್ದು. ಮೊನ್ನೆಯ ನಮ್ಮ ಪರಂಪರಾ ಗುರುಕುಲದ ಮಕ್ಕಳ ಪ್ರಯೋಗದ ಕುರಿತಾಗ ನಾವು ಹೇಳೋದೇನು ಅಂದರೆ, ಈಗ ನಿಮ್ಗೆ ಹೇಗೆ ಗೊತ್ತಾಯಿತು ದೇವರ ಕೋಣೆಯಲ್ಲಿದೆ ವಸ್ತು ಅಂತ ಹೇಗೆ ಗೊತ್ತಾಯಿತು ಅಂದರೆ, ಅದು ನಿಮ್ಗೆ ದೇವರೇ ತೋರಿಸಿದ್ದು ಅಂತ. ನೀವು ಮಾಡಿದ ಭಕ್ತಿಯೋ, ಜ್ಯೋತಿಷದ ಕುರಿತಾಗ ನಿಮಗಿರುವಂಥ ಶ್ರದ್ಧೆಯೋ, ಗುರು ಶ್ರದ್ಧೆಯೋ, ಇದೆಲ್ಲ ಸೇರಿ ನಿಮಗದು ಕೂಡಿ ಬಂದಿರುವಂಥದ್ದು. ಅದು ಬರೀ ಸುಮ್ಮನೆ ಅಂತ ಅಂದ್ಕೊಳ್ಬೇಡಿ, ಅದು ಕಾಕತಾಳೀಯ ಕೋಇನ್ಸಿಡೆನ್ಸ್ ಅನ್ಕೋಬೇಕಾಗಿಲ್ಲ. ಆ ದೈವ ನಮಗೆ ಆ ಸಮಯದಲ್ಲಿ ದಾರಿ ತೋರಿಸುತ್ತೆ ಅಂತ. ದೈವಜ್ಞ ಅಂದ್ರೇನು, ದೈವಂ ಜಾನಾತಿ ಅಂತ, ಅವನೇ ದೈವಜ್ಞ. ದೈವಂ ಜಾನಾತಿ ಅಂದರೆ ದೈವವೇ ತಿಳಿಸ್ಕೊಡ್ಬೇಕು, ಆಗ ಮಾತ್ರ ಅವನು ದೈವವನ್ನು ಬಲ್ಲವನಾಗ್ತಾನೆ. ಯಮೇವೇಶ ವೃಣುತೆ ತೇನ ಲಭ್ಯ, ದೇವರು ನಮ್ಮನ್ನು ಆರಿಸಿದರೆ ಆಗ ನಾವು ಅವನು ಭಕ್ತರಾಗಬಲ್ಲೆವು, ಎಲ್ಲಿದ್ರೆ ನಾವು ಅವನು ಭಕ್ತರಾಗೋಕೆ ಆಗೋದಿಲ್ಲ ಅಂತ. ಅವನು ಆರಿಸಿದವರು ಅವನು ಭಕ್ತರಾಗ್ತಾರೆ ಅಂತ. ಇದೆಲ್ಲವೂ ನಾವು ಮನಸ್ಸಲ್ಲಿ ಇಟ್ಕೊಳ್ಬೇಕು. ಈಗ ಜಿಜ್ಞಾಸೆ, ಜಿಜ್ಞಾಸೆ ಏನು ಅಂದರೆ, ಈಗ ಗ್ರಹಗಳ ಕಾರಕತ್ವದ ಬಗ್ಗೆ ಹೇಳ್ತಾ ಬಟ್ಟೆ ವಸ್ತ್ರಗಳು ಯಾವ್ಯಾವ ಗ್ರಹಗಳು ಕಾರಕರಾಗ್ತಾರೆ ಎನ್ನುವಾಗ, ಈಗ ರವಿಗೆ ದಪ್ಪ ಬಟ್ಟೆ, ಚಂದ್ರನಿಗೆ ಹೊಸ ಬಟ್ಟೆ, ಮಂಗಲನಿಗೆ ಸುಟ್ಟಿದ್ದು, ಅಥವಾ ಶನಿಗೆ ಹಡತು, ಶುಕ್ರನಿಗೆ ಅಲಂಕಾರಯುಕ್ತವಾಗಿರುವಂಥದ್ದು, ಹೀಗೆ ಹೇಳ್ತಾ ಗುರುವಿಗೆ ದೃಢ ಅನ್ನೋ ಮಾತು ಬಂದಿರಬೇಕು, ದೃಢವಾದ ವಸ್ತ್ರ ಅಂತ. ಬುಧನಿಗೆ ಮಧ್ಯಮ ರೀತಿಯ ವಸ್ತ್ರ ಅನ್ನೋ ಮಾತು ಬಂದಿರಬೇಕು ಅಂದರೆ ಆ ಭೋಗದಲ್ಲಿ. ಅದನ್ನಿಟ್ಕೊಂಡು ಅವರು ಆ ಪ್ರಶ್ನೆಯನ್ನು ಕೇಳ್ತಾರೆ. ಅದು ಸರಿಯಾ, ಗುರುವಿಗೆ ದೃಢ ವಸ್ತ್ರ ಅಂತ ಅನ್ನೋದು ಸರಿಯಾಗತ್ತಾ? ಅದು ದೃಢವಾದ ವಸ್ತ್ರ ಶುಕ್ರನಿಗೆ ಆಗಬೇಕಲ್ವಾ? ಗುರುವಿಗೆ ಮಧ್ಯ, ನಾತಿ ನವಂ ನಾತಿ ಜೀರ್ಣಂ, ಹೊಸತೋಲ್ಲ ಹಳತೋಲ್ಲ, ಇಂಥದ್ದಾಗಬೇಕಲ್ವಾ ಅನ್ನೋ ಪ್ರಶ್ನೆ ಕೇಳಿದ್ರು. ಇದೇ ಮಂಡಲಕ್ಕೆ ಸೇರಿರ್ತಕ್ಕಂಥವ್ರು, ಹೊನ್ನವರ ಮಂಡಲಕ್ಕೆ ಸೇರಿರ್ತಕ್ಕಂಥವ್ರು, ಜ್ಯೋತಿಷದ ಶಾಸ್ತ್ರಾಧ್ಯಯನಕ್ಕೆ ಇಲ್ಲಿಂದಲೇ ಆಶೀರ್ವಾದ ಪಡ್ಕೊಂಡು ಹೋಗಿರ್ತಕ್ಕಂಥವ್ರು. ಮತ್ತು ಕೇಳಿದ್ದು ಕೂಡ ಅಹಂಕಾರದಿಂದಲೋ ಅಥವಾ ದುರಭಿಮಾನದಿಂದಲೋ ಅಲ್ಲ, ಜಿಜ್ಞಾಸೆಯಿಂದ ಕೇಳಿರ್ತಕ್ಕಂಥದ್ದು. ಕೇಳಬೇಕು, ಶಾಸ್ತ್ರ ಜಿಜ್ಞಾಸೆ ಮಾಡಬೇಕು. ಮಾಡಿದಾಗಲೇ ನಮಗೆ ಹೆಚ್ಚು ಹೆಚ್ಚು ಶಾಸ್ತ್ರಗಳಲ್ಲಿ ಗತಿ ಸಿಗುವಂಥದ್ದು, ಚರ್ಚೆಗಳಾಗಬೇಕು. ವಾದೇ ವಾದೇ ಜಾಯತೆ ತತ್ವಬೋಧ ಅಂತ, ಸಂವಾದಗಳು ನಡೆದಾಗ ತತ್ವಬೋಧ ಉಂಟಾಗುವಂಥದ್ದು. ಹಾಗೆ ಅವರು ಕೇಳಿದ್ದಾರೆ. ಇನ್ನೂ ಇದೆ, ಅವರು ಮೂರು ಗ್ರಹಗಳ ಬಗ್ಗೆ ಕೇಳ್ತಾರೆ. ಅವರು ಗುರುವಿನ ಬಗ್ಗೆ, ಶುಕ್ರನ ಬಗ್ಗೆ, ಬುಧನ ಬಗ್ಗೆ, ಈ ಮೂರು ಗ್ರಹಗಳಿಗೆ ಯಾವ ರೀತಿಯ ವಸ್ತ್ರಗಳ ಉಲ್ಲೇಖ ಬಂದಿದೆಯೋ ಅದು ಹಾಗೆ ಹೌದಾ, ಬೇರೆ ಥರ ಇದೆ ಅಲ್ವಾ, ಬೇರೆ ಥರ ಆಗಬೇಕಲ್ವಾ ಅಂತ ಅವ್ರು ಕೇಳಿರ್ತಕ್ಕಂಥದ್ದು. ಅವ್ರು ಸುಮ್ಮನೆ ಕೇಳಿಲ್ಲ, ಅವ್ರು ಕೇಳಿದಕ್ಕೊಂದು ಬೇಸ ಇದೆ, ಆ ಜಿಜ್ಞಾಸೆ ತುಂಬ ಯುಕ್ತವಾಗಿಯೇ ಇದೆ. ಯಾವ ಆಧಾರದಲ್ಲಿ ಕೇಳ್ತಾರೆ ಅವರು ಅಂತಂದರೆ, ಬೃಹಜ್ಜಾತಕ ಗ್ರಂಥ, ಆ ಬೃಹಜ್ಜಾತಕ ಗ್ರಂಥದಲ್ಲಿ ಈ ವಸ್ತ್ರಗಳ ಬಗ್ಗೆ ಹೇಳಬೇಕಾದ್ರೆ, ಕ್ರಮಾತ್ ವಸ್ತ್ರಂ ಸ್ಥೂಲಂ ಅಭುಕ್ತಂ ಅಗ್ನಿಕಹತಂ ಮಧ್ಯಂ ದೃಢಂ ಸ್ಫಾಟಿತಂ, ಬೃಹಜ್ಜಾತಕದ ಪಂಕ್ತಿ ಇದು.
ಈ ಪಂಕ್ತಿಯನ್ನು ಬೇಸ್ ಮಾಡಿ ಅವರು ಪ್ರಶ್ನೆ ಕೇಳಿದ್ದಾರೆ. ಪಂಕ್ತಿ ಮತ್ತು ಅದರ ವ್ಯಾಖ್ಯಾನವನ್ನು ಆಧಾರ ಮಾಡಿ ಆ ಪ್ರಶ್ನೆ ಕೇಳಿರತಕ್ಕಂಥದ್ದು. ಈ ಪಂಕ್ತಿ ಪ್ರಕಾರ ಅವ್ರು ಹೇಳಿದ್ ಸರಿಯಾಗತ್ತೆ ಅಂತ, ಮೇಲ್ನೋಟಕ್ಕೆ ಅವ್ರು ಹೇಳಿದ್ ಸರಿಯಾಗತ್ತೆ ಅಂತ. ಏನು ನೋಡಿ, ಕ್ರಮವಾಗಿ ನೋಡಿ, ಸ್ಥೂಲಂ ಕ್ರಮಾತ್ ಅಂತ ಪ್ರಾರಂಭ ಆಗುತ್ತೆ ನೋಡಿ. ಸ್ಥೂಲಂ ಅಂದರೆ ರವಿಗೆ ದಪ್ಪ ಇರಬೇಕು. ಅಭುಕ್ತಂ, ಅಭುಕ್ತಂ ಅಂದ್ರೇನು, ಉಪಯೋಗ ಮಾಡದೇ ಇರುವಂಥದ್ದು, ಇನ್ನೂ ಬಳಸಿಲ್ಲ ಅಂತ. ಒಂದನೇದು ಸ್ಥೂಲಂ ಸೂರ್ಯನಿಗೆ, ಎರಡನೇದು ಅಭುಕ್ತಂ ಚಂದ್ರನಿಗೆ, ಹೊಸ ಬಟ್ಟೆ ಚಂದ್ರನಿಗೆ, ಮೂರನೇದು ಹೌದಾ ಅಗ್ನಿಕಹತಂ ಅಂತಿದೆ, ಒಂದೇ ಶಬ್ದ ಇರುವಂಥದ್ದು. ಆದರೆ ಎರಡು ಗ್ರಹಗಳದ್ದು ಬರ್ತದೆ ಅಂತ ಅವರ ಅಭಿಪ್ರಾಯ. ಎರಡು ಗ್ರಹಗಳದ್ದು ಒಂದೇ ಶಬ್ದದಲ್ಲಿದೆ ಅಂತ. ಇಲ್ಲಿದ್ದು ಏನಾಗುತ್ತೆ ಅಂದರೆ, ಅಗ್ನಿಕಹತಂ ಕುಜ, ಅಗ್ನಿಯಿಂದ ಸುಡಲ್ಪಟ್ಟಿರತಕ್ಕಂಥದ್ದು ಕುಜ. ಆಮೇಲೆ ಮಧ್ಯಂ ಬುಧ, ದೃಢಂ ಗುರು, ಸ್ಫಾಟಿತಂ ಎನ್ನುವಾಗ ಶುಕ್ರ, ಒಂದು ಕಡಿಮೆ ಆಗುತ್ತೆ ಹಾಗಾದಾಗ. ಹಾಗಾಗಿ ಆರು ಶಬ್ದಗಳಿದೆ ಇಲ್ಲ, ಅದು ಶ್ಲೋಕ ತೋರಿಸು. ಅದು ಪರವಾಗಿಲ್ಲ, ಆರು ಶಬ್ದ ಇದೆ, ಏಳು ಗ್ರಹರಿದ್ದಾರೆ. ಆವಾಗ ಯಾವುದೋ ಒಂದು ಶಬ್ದ ಎರಡನ್ನು ಹೇಳಬೇಕಲ್ವಾ. ಅಗ್ನಿಕಹತಂ ಅನ್ನೋದು ಎರಡು ಗ್ರಹಗಳ ಕುರಿತಾಗಿ ವಿವರಣೆ ಕೊಡ್ತಾ ಇದೆ ಅಂತ ವ್ಯಾಖ್ಯಾನಗಳು ಹಾಗೆ ಹೇಳ್ತವೆ. ಎರಡು ಗ್ರಹಗಳ ಕುರಿತಾಗಿ ಅಗ್ನಿಹತಂ ಕಹತಂ, ಅಗ್ನಿಕಹತಂ ಅಂತಿದೆಯಲ್ವಾ, ಅಗ್ನಿಹತಂ ಅಗ್ನಿಯಿಂದ ಹತವಾಗಿದೆ, ಸುಟ್ಟಿದೆ ಅಂತ. ಕಹತಂ, ಕ ಅಂದರೆ ಜಲ ನೀರು, ಕಹತಂ ಅಂದರೆ ನೀರಿನಿಂದ ಹತವಾಗಿದೆ. ಅಗ್ನಿಯಿಂದ ಹತವಾದರೆ ಸುಟ್ಟಿರುತ್ತೆ, ನೀರಿನಿಂದ ಹತವಾದರೆ ಒದ್ದೆ ಆಗಿರುತ್ತೆ. ಹಾಗಾಗಿ ಕುಜನಿಗೆ ಸುಟ್ಟಿರುವಂಥದ್ದು, ಬುಧನಿಗೆ ಒದ್ದೆ ವಸ್ತ್ರ ಅಂತ ಬಂದಾಗ, ಬುಧನಿಗೆ ಒದ್ದೆ ವಸ್ತ್ರ ಅಂತ ಅವರು ಆ ರೀತಿಯಲ್ಲಿ ವಿವರಣೆ ಕೊಟ್ಟಿದ್ದಾರೆ ಜಿಜ್ಞಾಸೆ ಕೇಳಿರತಕ್ಕಂಥವ್ರು. ಬುಧನಿಗೆ ಒದ್ದೆ ವಸ್ತ್ರ ಅಂತ ಬಂದಾಗ ಮಧ್ಯ ಗುರುವಿಗಾಯಿತು ಅಂತ. ಮಧ್ಯ ಅಂದರೆ ಹಳತ್ತಲ್ಲ ಹೊಸ್ತಲ್ಲ, ಮಧ್ಯಮ ರೀತಿಯಿದ್ದು ಅಂಥ ವಸ್ತ್ರ ಗುರುವಿಗೆ. ದೃಢ ಶುಕ್ರನಿಗೆ, ಸ್ಫಾಟಿತಂ ಹಳತ್ತು ಶನಿಗೆ ಅಂತ, ಹಳೆ ವಸ್ತ್ರ ಶನಿಗೆ ಅಂತ. ಹೀಗೆ ನೀವು ಇದಕ್ಕೆ ವಿವರಣೆ ಕೊಟ್ಕೊಂಡಾಗ ಅವ್ರ ಜಿಜ್ಞಾಸೆ ತುಂಬ ಯುಕ್ತ ಅಂತ ಅನ್ಸತ್ತೆ. ಹೌದಲ್ವಾ, ಗುರುವಿಗೆ ದೃಢ ಹೇಗಾಗತ್ತೆ, ಆರನೇ ಬಂತದ್ದು ಶುಕ್ರನಿಗೆ ಬರಬೇಕು, ಐದನೇ ಮಧ್ಯಮ ಗುರುವಿಗೆ ಬರಬೇಕು, ದೃಢಂ ಹೇಗಾಯಿತು. ಹಾಗಾಗಿ ಈ ಶ್ಲೋಕದ ಪ್ರಕಾರ ಬುಧನದ್ದು ವ್ಯತ್ಯಾಸ ಬರುತ್ತೆ, ಒದ್ದೆ ಬಟ್ಟೆ ಅಂತಾಗಬೇಕು ಬುಧನಿಗೆ, ಗುರುವಿನದ್ದು ವ್ಯತ್ಯಾಸ ಬರುತ್ತೆ ದೃಢ ಅಂತಾಗಬೇಕು, ಮಧ್ಯ ಅಂತಾಗಬೇಕು, ಶುಕ್ರನದ್ದು ವ್ಯತ್ಯಾಸ ಬರುತ್ತೆ ದೃಢ ಅಂತಾಗಬೇಕು ಅಲ್ವಾ ಅಂತ. ನಿಮ್ಮಲ್ಲಿ ಅನೇಕರಿಗೆ ಅನಿಸ್ಬೋದು, ಇಷ್ಟು ಚಿಕ್ಕ ವಿಷಯ ಯಾಕಪ್ಪ ಇಲ್ಲಿ ಪ್ರವಚನ ಥರ ಮಾಡೋದು, ನಮ್ಮ ಎದುರನ್ನು ಕೂರಿಸ್ಕೊಂಡು ಸುಮ್ಮನೆ ಇಲ್ಲಿ, ಇದು ಯಾರು ಅವರಿಗೆ ಉತ್ತರ ಹೇಳಿದ್ರು ಸಾಕಿತ್ತು, ಅಥವಾ ಈ ಮಕ್ಕಳಿಗೆ ಹೇಳಿದ್ರು ಸಾಕಿತ್ತು, ಈ ಮಂಡಲದವ್ರನ್ನೆಲ್ಲ ಕೂರಿಸ್ಕೊಂಡು ಇದನ್ನೆಲ್ಲ ಯಾಕೆ ಕೇಳಬೇಕು ಹೇಳಬೇಕು ಅಂತ ಅನಿಸ್ಬೋದು. ನಾವು ಇದನ್ನು ಯಾಕೆ ನಿಮ್ಮ ಮುಂದೆ ಅದನ್ನು ಪ್ರಸ್ತಾಪ ಮಾಡಬೇಕು ಅಂತ ಬಯಸ್ತಿದ್ವು ಅಂದರೆ, ಸ್ವಲ್ಪ ಗುರುವಿನ ಸುದ್ದಿ ಇದೆಯಲ್ಲ ಇದರಲ್ಲಿ, ಗುರುವಿನ ಸುದ್ದಿ ಮತ್ತು ದೃಢತೆ ವಿಷಯ ಎರಡೂ ಇದೆ ನೋಡಿ ಅಂತ. ಹಾಗಾಗಿ ಸ್ವಲ್ಪ ನಿಮಗೂ ಅದರ ಗಾಳಿ ತಾಗಿದ್ರೆ ಒಳ್ಳೆಯದೇನೋ ಅಂತ ಅಂದ್ಕೊಂಡ್ವಿ, ಹಾಗಾಗಿ ನಿಮ್ಮ ಮುಂದೆ ಅದನ್ನು ಪ್ರಸ್ತಾಪ ಮಾಡ್ತಾ ಇದ್ದೇವೆ. ಮೊದಲನೇದಾಗಿ ಮಕ್ಕಳೇ, ಕೇವಲ ಗ್ರಂಥಶರಣರಾಗಿ ನಾವಿರಬಾರ್ದು, ಪುಸ್ತಕದ ಮೇಲೆ ಹೋಗುವಂಥದ್ದು ಅನ್ನೋ ಥರ ನಾವು ಆಗಬಾರ್ದು. ಯಾವ ಶಾಸ್ತ್ರವಾದರೂ ಸರಿ, ಅದು ಆಯುರ್ವೇದವಾದರೂ ಸರಿ, ನಮ್ಮ ರವಿ ಡಾಕ್ಟ್ರು ಔಷಧ ಕೊಟ್ಟರೆ ಅವರು ನಿಮಗೆ ಅಂಗಡಿಗೆ ಹೋಗಬೇಕಾದ ಪ್ರಮೇಯ ಬರೋದಿಲ್ಲ, ಸೀದಾ ಅಡುಗೆ ಮನೆಗೆ ಹೋದ್ರೆ ಆಯಿತು ಅಲ್ಲಿರುತ್ತೆ ಔಷಧಗಳು ಅಂತ. ಅದು ಪುಸ್ತಕದಲ್ಲಿ ಹಾಗಿದೆಯಾ ಅಂದರೆ ಪುಸ್ತಕದಲ್ಲೂ ಅದರ ತಾತ್ಪರ್ಯ ತೊಗೊಂಡು ಇರುತ್ತೆ ಹಾಗೆ ಅದು, ಆದರೆ ಅಲ್ಲಿ ರೆಡಿ ಪ್ರಿಪರೇಷನ್ ಯಾವುದೋ ಒಂದು ಹೇಳಿರ್ತಾರೆ ಇಂಥದ್ದು ಅಂತ, ಅದನ್ನೇ ಕೊಡಬೇಕು ಅಂತಿಲ್ಲ ಏನು ಅಂತ. ಅಂದರೆ ಒಂದು ಬುದ್ಧಿ ನಾವು ಉಪಯೋಗ ಮಾಡಬೇಕಲ್ವಾ, ಯಾವ ಶಾಸ್ತ್ರಕ್ಕಾದರೂ ಕೂಡ ಕೇವಲ ಗ್ರಂಥಗಳ ಮೇಲೆ ಹೋಗಬಾರ್ದು ಒಂದು, ಎರಡನೇದು ಒಂದೇ ಗ್ರಂಥದ ಮೇಲೆ ಹೋಗಬಾರ್ದು, ಒಂದೇ ಗ್ರಂಥದ ಮೇಲೆ ಹೋಗಬಾರ್ದು, ಅದನ್ನು ಮನಸ್ಸಲ್ಲಿ ಇಟ್ಕೊಳ್ಬೇಕು ಅಂತ. ಯಾಕೆಂದರೆ ಈಗ ಒಂದೇ ಗ್ರಂಥ ಆದರೂ ನಾಲ್ಕು ಎಡಿಷನ್ ಇದ್ದರೆ ಬೇರೆ ಬೇರೆ ಥರ ಇರುತ್ತೆ ಅದರಲ್ಲಿ, ಅವಾಗೇನು ಮಾಡೋದು, ವ್ಯಾಖ್ಯಾನ ಮೂರು ವ್ಯಾಖ್ಯಾನ ಇದ್ದರೆ ಮೂರು ಥರ ಇರುತ್ತೆ ಅದು, ವ್ಯಾಖ್ಯಾನಗಳಲ್ಲಿ ತಪ್ಪು ಕೂಡ ಇರುತ್ತೆ. ರಾಮಾಯಣದ ವ್ಯಾಖ್ಯಾನಗಳ ಮೇಲೆ ನಾವು ತೋರಿಸ್ಕೊಡಬಲ್ವು ಕೆಲವು ಕಡೆಗೆ ಅಂತ, ಅವ್ರು ತಪ್ಪು ಮಾಡಿದ್ದಾರೆ ಅಲ್ಲಿ ಅಂತ, ಅವ್ರಿಗೆ ಸರಿಯಾದ ಅರ್ಥ ಸಿಕ್ಕಿಲ್ಲ ಅಂತ ಸಿದ್ಧ ಮಾಡಿ ತೋರಿಸ್ಬಲ್ವು ಅಂತ. ವ್ಯಾಖ್ಯಾನಗಳಲ್ಲಿ ಕೂಡ ತಪ್ಪುಗಳು ಬರುತ್ತೆ, ಬರಲ್ಲ ಅಂತ ಏನಿಲ್ಲ ಅಂತ.
ಮತ್ತು ವ್ಯಾಖ್ಯಾನಗಳು ಒಬ್ಬೊಬ್ಬರು ಒಂದೊಂದು ರೀತಿ ವ್ಯಾಖ್ಯಾನ ಮಾಡ್ತಾರೆ, ಮತ್ತೆ ನಮಗೆ ಗೊಂದಲ ಆಗತ್ತೆ ಆಗ ಅಂತ. ಮತ್ತು ಮಕ್ಕಿಕ ಮಕ್ಕಿ ಅಂತ ಕೇಳಿದ್ದೀರ ಶಬ್ದವನ್ನು. ಮಕ್ಕಿಕ ಮಕ್ಕಿ ಅಂದರೆ ಈ ಸಾಲುಗಳಿರುತ್ತೆ, ಸಾಲಾಗಿ ಪುಸ್ತಕದಲ್ಲಿ ಮೇಲಿಂದ ಕೆಳಗೆ ಪಂಕ್ತಿಗಳಿರ್ತವೆ, ಮಧ್ಯೆ ಒಂದು ನೊಣ ಸತ್ತು ಬಿದ್ದಿದೆ ಅಂದರೆ ಒಂದು ಪುಸ್ತಕ ತೆಗೆದಾಗ ಅಲ್ಲಿ ಎಲ್ಲೂ ಕೂತಿತ್ತು ಒಂದು ಪಾಪ, ಮುಚ್ಚಿದಾಗ ಸತ್ತೋಯ್ತು, ಮತ್ತೆ ತೆಗೆದಾಗ ನೊಣ ಇದೆ ಅಲ್ಲಿ. ಆ ಪಂಕ್ತಿ ಎಲ್ಲಿಗೆ ಬಂದಾಗ ಸತ್ತ ನೊಣ ಅಂತ ಓದ್ಕೊಂಡು ಹೋಗಬೇಕು ಅಂತಿಲ್ಲ ಅಂತ. ಒಂದು ಪುಸ್ತಕ ಶರಣ, ಪುಸ್ತಕವೇ ಸರ್ವಸ್ವ ಅಂದ್ಕೊಂಡವನು ಹೀಗಾಗ್ಬಿಡ್ತಾನೆ ಕೊನೆಗೆ ಅಂತ. ಆ ನೊಣಕ್ಕೆ ಏನು ಅರ್ಥ ಹೇಳೋದು ಅಂತ ಸಮಸ್ಯೆ ಆಗ್ಬಿಡುತ್ತೆ ಅವನಿಗೆ ಅಂತ. ಹಾಗಾಗಿ ಕೇವಲ ಗ್ರಂಥ, ಕೇವಲ ಪಂಕ್ತಿಗಳು ಈ ಥರ ಹೋಗಬಾರ್ದು. ಹಾಗೆ ಹೋಗಿ ನಮ್ಮ ಸಂಸ್ಕೃತಿ ಹಾಳಾಗಿರೋಂಥದ್ದು. ಜ್ಞಾನಕ್ಕೆ ನಾವು ಹೋಗಿ, ಪುಸ್ತಕದಿಂದ ಮಸ್ತಕಕ್ಕೆ ನಾವು ಹೋಗಬೇಕು ಹೊರತು ಪುಸ್ತಕದಲ್ಲಿ ನಿಲ್ಲಬಾರ್ದು. ಅದರಲ್ಲಿ ಜ್ಯೋತಿಷ್ಯ ಅಂತೂ ನೀವು ಕೇವಲ ಪುಸ್ತಕದ ಮೇಲೆ ನಿಂತು ನಮಗೇನು ಗೊತ್ತೇ ಆಗೋದಿಲ್ಲ ಅಂತ ಅಂತ ಸ್ಥಿತಿ ಬಂದುಬಿಡುತ್ತೆ ಅಂತ. ಒಂದಕ್ಕೊಂದು ಲಿಂಕ್ ಆಗಬೇಕಲ್ಲ ಅದು, ಆವಾಗ ನಿಮ್ಗೆ ಇದೇ ತುಂಬ ಮುಖ್ಯವಾಗಿ ಬೇಕಾಗೋಂಥದ್ದು ಅಂತ, ಯುಕ್ತಿ ತುಂಬ ಮುಖ್ಯವಾಗಿ ಬೇಕಾಗೋಂಥದ್ದು ಅಂತ. ಈ ಬ್ಯಾಕ್ಗ್ರೌಂಡ್ ಬೇಕು ಇದಕ್ಕೆ, ನಾವು ಈ ಜಿಜ್ಞಾಸೆಗೆ ಉತ್ತರ ಕೊಡಬೇಕಾದ್ರೆ ಅಂತ. ನೋಡಿ, ಜ್ಯೋತಿಷ್ಯದ ಒಂದು ಪ್ರಸಿದ್ಧವಾದ ಗ್ರಂಥ, ಯಾರಿಗೆ ಜಾತಕ ಅರ್ಥ ಆಗತ್ತೆ ಅಂತ ಹೇಳುತ್ತೆ. ಯಾರಿಗೆ ಅರ್ಥ ಆಗತ್ತೆ ಅಂತಂದರೆ, ಅನೇಕ ಹೋರ ತತ್ವಜ್ಞ. ಒಂದೇ ಗ್ರಂಥ ಅಲ್ಲ. ಈ ಶ್ಲೋಕ ನೆನ್ಪಿಟ್ಕೊಳ್ಳಿ, ಚೆನ್ನಾಗಿ ಕಲ್ತ್ಕೊಳ್ಳಿ ಇದನ್ನು. ಅನೇಕ ಹೋರ ತತ್ವಜ್ಞ, ಅನೇಕ ಹೋರೆಗಳ ತತ್ವವನ್ನು ಬಲವನಾಗಿರಬೇಕು. ಜ್ಯೋತಿಷ್ಯದ ಬೇರೆ ಬೇರೆ ಗ್ರಂಥಗಳಿದಾವಲ್ಲ, ಅವುಗಳ ತತ್ವವನ್ನು ಬಲ್ಲವನಾಗಿರಬೇಕು ಅಂತ. ಬರೇ ಗ್ರಂಥ ಗೊತ್ತಿದ್ರೆ ಸಾಲದು, ತತ್ವ ಗೊತ್ತಿರಬೇಕು. ಗ್ರಂಥ ಗೊತ್ತಿರೋದು ಬೇರೆ, ತತ್ವ ಗೊತ್ತಿರೋದು ಬೇರೆ, ವ್ಯತ್ಯಾಸ ಬರುತ್ತೆ ಅದು ಕೊತ್ಕು ಅಂತ. ಅನೇಕ ಹೋರ ತತ್ವಜ್ಞ ಪಂಚ ಸಿದ್ಧಾಂತ ಕೋವಿದ. ಪಂಚಸಿದ್ಧಾಂತ ಕೋವಿದ, ಪಂಚಸಿದ್ಧಾಂತಗಳಿವೆ ಜ್ಯೋತಿಷ್ಯದಲ್ಲಿ. ಬ್ರಾಹ್ಮ, ಸೌರ, ವಾಸಿಷ್ಠ, ರೌಮಶ, ಪೌಲಿಷ, ಹೀಗೆಲ್ಲ ಬೇರೆ ಬೇರೆ ಸಿದ್ಧಾಂತಗಳಿದೆ. ನೀವೆಲ್ಲ ಈಗ ತಲೆಬೇಸಿ ಮಾಡ್ಕೊಬಿಡಿ, ಐದು ಇದೇ ಸಿದ್ಧಾಂತ ಅಂತ ಅಂದ್ಕೊಂಡ್ರೆ ಸಾಕು, ಅದಕ್ಕಿಂತ ಜಾಸ್ತಿ ಅದು ಮುಂದೆ ನೋಡೋಣ ಅದು ಏನು ಅಂತ ದೇವರು ಅನುಗ್ರಹ ಮಾಡಿದಾಗ. ಐದು ಸಿದ್ಧಾಂತಗಳು, ಬ್ರಾಹ್ಮ, ಸೌರ ಮೊದಲಾಗಿರ್ತಕ್ಕಂಥ ಐದು ಸಿದ್ಧಾಂತಗಳು, ಇವುಗಳನ್ನು ಬಲ್ಲವನಾಗಿರಬೇಕು. ಪಂಚ ಸಿದ್ಧಾಂತ ಕೋವಿದ ಊಹಾಪೋಹ ಪಟು. ಊಹಾಪೋಹ ಪಟು ಅಂದ್ರೇನು? ಬುದ್ಧಿ ಉಪಯೋಗಿಸ್ಬೇಕು, ಲಾಜಿಕ್ ಉಪಯೋಗಿಸ್ಬೇಕು, ಲಾಜಿಕಲ್ ಥಿಂಕಿಂಗ್ ಬೇಕು, ನಿಮಗೆ ರಿಲೇಟ್ ಮಾಡೋಕ್ಕೆ ಬರಬೇಕು ಅಂತ. ಎರಡು ಸನ್ನಿವೇಶಗಳನ್ನು, ಎರಡು ಗ್ರಹಗಳೋ ರಾಶಿಯೋ ಮತ್ತೊಂದೋ ರಿಲೇಟ್ ಮಾಡೋಕ್ಕೆ ಬರಬೇಕು ನಿಮಗೆ ಅದನ್ನು ಅಂತ. ಊಹೆ ಮಾಡೋಕ್ಕೆ ಬರಬೇಕು, ಇದು ಹೀಗಿದ್ದರಿಂದ ಹಾಗಿರಬೇಕು, ಹಾಗಿರೋದ್ರಿಂದ ಹೀಗಿರಬೇಕು. ಅದು ಗೊತ್ತಿಲ್ಲ ಅಂದರೆ ನಿಮಗೆ ಈ ಶಾಸ್ತ್ರಕ್ಕೆ ಬಂದು ಪ್ರಯೋಜನ ಏನೂ ಇಲ್ಲ, ಏನೂ ಪ್ರಯೋಜನ ಇಲ್ಲ. ಹಾಗಾಗಿ ಊಹಾಪೋಹ ಪಟು ತುಂಬ ಮುಖ್ಯವಾಗಿರ್ತಕ್ಕಂಥದ್ದು. ಊಹ ಅಂದ್ರೇನು? ಇದು ಹೀಗೆ ಅಂತ ತರ್ಕಿಸುವಂಥದ್ದು. ಅಪೋಹ ಅಂದ್ರೇನು? ಇದು ಹೀಗಲ್ಲ ಅಂತ ತರ್ಕಿಸುವಂಥದ್ದು. ತರ್ಕದ ಮೂಲಕವಾಗಿ ಒಂದನ್ನು ಹೀಗೆ, ಇನ್ನೊಂದನ್ನು ಹೀಗಲ್ಲ, ಏನೋ ನಿಶ್ಚಯಕ್ಕೆ ಬರ್ತಕ್ಕಂಥದ್ದೇ ಊಹಾಪೋಹ ಅಂತ. ಅದರಲ್ಲಿ ಪಟುತ್ವ ಅಂತ, ಇವತ್ತು ಊಹಾಪೋಹ ಅಂತ ಬೇರೆ ಥರ ಬೆಳೆಸ್ತಾರೆ, ಅದರ ಆ ತರಹ ಅಲ್ಲ. ಊಹಾಪೋಹ ಅಂದರೆ ಯುಕ್ತಯುಕ್ತವಾಗಿ, ತರ್ಕಬದ್ಧವಾಗಿ ಇದು ಹೀಗಿರಬೇಕು, ಇದು ಹೀಗಿರೋಕ್ಕೆ ಸಾಧ್ಯ ಇಲ್ಲ ಅಂತ ಚಿಂತಿಸುವಂಥದ್ದು ಅಂತ. ಅದು ಸರಿ ಇರ್ತದೆ ಅದೊಂದು. ಹಾಗಾಗಿ ಊಹಾಪೋಹ ಪಟು ಸಿದ್ಧ ಮಂತ್ರ. ಕೊಟ್ಟ ಕೊನೆಯಲ್ಲಿ ಹೇಳಿದ್ದೇನು, ನಿಮಗೆ ಮಂತ್ರಸಿದ್ಧಿ ಇರಬೇಕು ಅಂತ. ಅಂದರೆ ಮಂತ್ರಸಿದ್ಧಿ ಅಂದರೆ ಏನು? ಭಗವಂತನ ಒಲುಮೆ ಇರಬೇಕು ಅಂತ, ಭಗವದ್ ಅನುಗ್ರಹ ಇರಬೇಕು. ಹಾಗಿದ್ದಾಗ ಜಾನಾತಿ ಜಾತಕಂ, ನಿಮ್ಗೆ ಜಾತಕ ಅರ್ಥ ಆಗತ್ತೆ ನಿಮಗೆ ಅಂತ. ಇಲ್ಲ ಅಂದರೆ ಜಾತಕ ಅರ್ಥ ಆಗಲ್ಲ ಅಂತ. ಹಾಗಾಗಿ ಗ್ರಂಥ ಒಂದರ ಗ್ರಂಥಗಳ ಮೇಲೆ ಅಥವಾ ಯಾವುದೋ ಒಂದು ಗ್ರಂಥದ ಮೇಲೆ, ಒಂದು ಸಾಲಿನ ಮೇಲೆ ನಾವು ನಿಂತ್ಕೋಬಾರ್ದು, ಅದಕ್ಕೆ ನಮ್ಮನ್ನು ನಾವು ಕಟ್ಟು ಹಾಕ್ಕೋಬಾರ್ದು ಅಂತ. ಇದು ನಮಗೆ ಚೆನ್ನಾಗಿ ಮನಸ್ಸಲ್ಲಿ ಇರಬೇಕು ಅಂತ ಆರಂಭದಲ್ಲಿ. ಈಗ ನಾವು ವಿಮರ್ಶೆ ಮಾಡೋಣ. ಜಿಜ್ಞಾಸೆ ಏನು? ಜಿಜ್ಞಾಸೆ ಮೂರು ನಾಲ್ಕು ಬರುತ್ತೆ ಅಲ್ಲಿ. ಮೊದಲನೇ ಜಿಜ್ಞಾಸೆ, ಗುರುವಿಗೆ ದೃಢಂ ಅಂತ ಹೇಳೋದು ಹೊಂದಿಕೆ ಆಗೋದು ಹೇಗೆ, ಸರಿಯಾಗುತ್ತೆ ಅದು? ಈ ಪಂಕ್ತಿ ಪ್ರಕಾರ ಹೊಂದಿಕೆ ಆಗಲ್ವಲ್ಲ ಅದು, ಈ ಪಂಕ್ತಿ ಪ್ರಕಾರ ಬೇರೆ ಬರುತ್ತಲ್ಲ ಅದು ಅಂದರೆ, ಈ ಪಂಕ್ತಿ ಪ್ರಕಾರನೂ ತರ್ಬೋದು, ಅದು ಹೇಗೆ ತರೋದು ಅಂತ ನೋಡೋಣ ಮುಂದಕ್ಕೆ. ಈ ಪಂಕ್ತಿ ಪ್ರಕಾರನೂ ಬರ್ಬೋದು. ಅಗ್ನಿ ಬೇರೆ ಅಲ್ಲ, ಅಗ್ನಿಕ ಬೇರೆ ಅಲ್ಲ, ಬಾಲ ಬಾಲಕ ಬೇರೆ ಬೇರೆನಾ? ಸ್ವಾರ್ಥಕ ಪ್ರತ್ಯಯ ಅಂತ, ಸ್ವಾರ್ಥಕ ಪ್ರತ್ಯಯ ಅಂತ, ಅದೇ ಅರ್ಥಲ್ಲಿ ಕಪ್ರತ್ಯಯ ಬರೋಂಥದ್ದು. ಹಾಗೆ ಯುವ ಯುವಕ ತುಂಬ ಕಡೆ ಬರುತ್ತೆ ಹೇಗೆ ಅದೊಂದು ಕ, ಅದೇ ಅರ್ಥ ಸೇರುತ್ತೆ. ಕ
ಕಾಸು ಸೇರಿದಾಗ ಬೇರೆ ಏನಾಗಲ್ಲ ಅದು ಅಂತ, ಎಲ್ಲ ಕಡೆ ಸೇರ್ತಾ ಹೋಗ್ಬಿಡಿ ಮುದುಕ ಅದೇ ಇರ್ಬೋದು, ಹಾಗೆಲ್ಲ ಇರಲ್ಲ, ಇಲ್ಲಿ ಇರೋಲ್ಲಿ ನೋಡ್ಕೊಳ್ಳಿ ಅದನ್ನು. ಹಾಗೆ ಅಗ್ನಿಕ ಅಂದರೂ ಅಗ್ನಿ ಅಂದರೂ ಒಂದೇ ಅಂತ ತಗೊಂಡ್ರೆ ಅಗ್ನಿಕ ಹತಂ ಅಂತ ಅನ್ನೋದು ಒಂದೇ ಶಬ್ದಾಗಿ ಕೊಜನಿಗೆ ಹೋಯ್ತು, ಮಧ್ಯಮ ಬುಧನಿಗೆ ಬಂತು, ದೃಢಮ ಗುರುವಿಗೆ ಬಂತು. ಒಂದು ಕಡಿಮೆ ಆಗುತ್ತೆ ಅಂದರೆ ಆವರ್ತನ ಮಾಡ್ಕೋಬೇಕಾಗತ್ತೆ, ಯಾವ್ದಾದ್ರು ಬಂದನ್ನು ಎರಡು ಬಾರಿ ಆವರ್ತನೆ ಮಾಡ್ಕೋಬೇಕಾಗತ್ತೆ, ಅದೊಂದು ಕ್ರಮ ಬೇರೆ ಬಿಡಿ ಬೇರೆ ಬಿಡಿ ಅದು. ಅದಿಲ್ಲ ಅಂತ ಅಂದ್ಕೊಳ್ಳಿ, ಈ ಈ ಪಂಕ್ತಿ ಪ್ರಕಾರ ಹೀಗೆ ಇದೆ ಅಂತಂದರೂ ಕೂಡ ಈ ಗುರುವಿಗೆ ದೃಢ ಮನದ ಹೇಗೆ ಹೊಂದಾಣಿಕೆ ಆಗುತ್ತೆ ಅದು ವಸ್ತ್ರದ ವಿಷಯದಲ್ಲಿ ಅಂತಂದರೆ ಅದಕ್ಕೆ ಅನೇಕ ಹೋರ ತತ್ವಜ್ಞ ಅಂತ ಹೇಳುವಂಥದ್ದು ಅಂತ, ಅನೇಕ ಹೋರಿಗಳನ್ನು ಬಲವನಾಗಿರಬೇಕು ಅಂತ. ಇನ್ನೊಂದು ಹೋರ ಗ್ರಂಥ ಇದೆ, ಈ ಪಂಕ್ತಿ ಇದಲ್ಲ ನೀವು ಈಗ ನೋಡ್ತಾ ಇದ್ದಿದ್ದು, ಕ್ರಮಾತು ವಸ್ತ್ರಂ ಸ್ಥೂಲಂ ಅಭುಕ್ತಂ ಅಂತ ಬಂತಲ್ಲ, ಇದು ಹೋರ ಅಂದರೆ ವರಾಹಮಿಹಿರರ ಹೋರೆ ಬೃಹಜಾತಕ, ಅದರ ಪಂಕ್ತಿ ಇದು. ಇನ್ನೊಂದು ಹೋರ ಗ್ರಂಥ ಇದೆ, ಅದನ್ನು ಕೃಷ್ಣೀಯ ಅಂತ ಕರೀತಾರೆ, ಕೇರಳದಲ್ಲಿ ಅದನ್ನು ತುಂಬ ಮಾನ್ಯ ಮಾಡ್ತಾರೆ, ತುಂಬ ಅದನ್ನು ಅಂದರೆ ಪ್ರಮಾಣ ಗ್ರಂಥವಾಗಿ ಸ್ವೀಕಾರ ಮಾಡ್ತಾರೆ. ಆ ಗ್ರಂಥ ತಗೊಂಡಾಗ ಆ ಗ್ರಂಥ ಏನು ಹೇಳುತ್ತೆ ಅಂದರೆ, ಈ ಮಲಿನ ಚಿನ್ನ ದೃಢ ಅದೃಢ ಅಂತ ಒಂದು ಪಟ್ಟಿ ಕೊಡುತ್ತೆ. ಇದು ಬೇರೆ ಬೇರೆ ಥರ ಬಟ್ಟೆಗಳದು, ಮಲಿನವಾದ ವಸ್ತ್ರ, ಚಿನ್ನವಾದ ವಸ್ತ್ರ, ದೃಢವಾದ ವಸ್ತ್ರ, ಅದೃಢವಾದ ವಸ್ತ್ರ, ದಗ್ಧ ಸುಟ್ಟಿರೋದು, ಸ್ಥೂಲ ದಪ್ಪ ಇರೋದು, ಅಂಬುಧೌತ ತೊಳೆದಿರೋದು, ಜೀರ್ಣ ಅಂದರೆ ಹಳತಾಗಿರೋದು ಅಂತ ಒಂದು ಪಟ್ಟಿ ಕೊಟ್ಟು ಕೆಳಗಡೆ ಗ್ರಹಗಳ ಪಟ್ಟಿ ಕೊಡ್ತಾರೆ. ಗ್ರಹಗಳ ಪಟ್ಟಿ ಸೌಮ್ಯ, ಇಂದು, ಆರ್ಯ, ಭುಜಂಗಮ, ಕುಜ, ರವಿ, ಭೃಗು, ಸೌರಜಾನಿ. ಸೌಮ್ಯ ಅಂದರೆ ಬುಧ, ಇಂದು ಚಂದ್ರ, ಆರ್ಯ ಗುರು, ಭುಜಂಗಮ ರಾಹು, ಕುಜ ಮಂಗಲ ಗೊತ್ತಿದೆ ನಿಮಗೆ, ರವಿ, ಭೃಗು ಅಂದರೆ ಶುಕ್ರ, ಸೌರಜ ಶನಿ ಅಂತ ಒಂದು ಪಟ್ಟಿ ಕೊಡ್ತಾರೆ. ಮೇಲಿಂದ ಕೆಳಗೆ ಒಂದು ಕ್ರಮವಾಗದನ್ನು ಮ್ಯಾಚ್ ಮಾಡಬೇಕು ಅಂತ. ಇದರಲ್ಲಿ ಒಂದು ಎರಡು ಮೂರನೇ ಧ್ಯಾನ ನೋಡಿ, ಮೇಲ್ಗಡೆಗೆ ಮಲಿನ ಚಿನ್ನ ದೃಢ ಅಂತ ಮೂರನೇದು ಅಲ್ವಾ, ಕೆಳಗಡೆ ಮೂರನೇ ಗ್ರಹ ಯಾವುದು ನೋಡಿ, ಸೌಮ್ಯ, ಇಂದು, ಆರ್ಯ. ನೀವಿಲ್ಲಿ ಏನು ಕರೀತೀರಿ, ನಿಮ್ಮ ನಿಮ್ಮ ಆಚಾರ್ಯರುಗಳು ಏನಂತ ಕರಿತೀರಿ ನೀವಿಲ್ಲಿ ನೋಡಿ, ಗುರುವನ್ನ ಹಾಗೆ ಕರೆದಿದ್ದಾರೆ ಇಲ್ಲಿ, ಆರ್ಯ ಅಂತ, ಆರ್ಯ ಅಂತ ಕರಿತಾರೆ, ಆರ್ಯ ಆರ್ಯ ಅಂತ ಕರಿತೀರಲ್ಲ ನೀವು, ಇಲ್ಲಿದೆ ನೋಡಿ ಆ ಬಳಕೆ ಅಂತ, ಆರ್ಯ ಅಂದರೆ ಗುರು ಅಂತ. ಹಾಗಾಗಿ ದೃಢ ವಸ್ತ್ರವನ್ನು ಗುರುವಿನಿಂದ ಚಿಂತನೆ ಮಾಡಬೇಕು ಎಂಬುದಾಗಿ ಇನ್ನೊಂದು ಹೋರೆಯಿಂದ, ಇನ್ನೊಂದು ಹೋರ ಗ್ರಂಥದಿಂದ ನಾವು ಅದನ್ನು ತಗೋಬೋದು ಅಂತ, ತಗೊಳಕ್ಕೆ ಸಾಧ್ಯ ಇದೆ ಅಂತ. ಕೃಷ್ಣಾಚಾರ್ಯ ಅನ್ನೋದು ಬರೆದಿರ್ತಕ್ಕಂಥದ್ದು ವರಾಹಮಿಹಿರದ್ದು ಹೇಗೆ ಬೃಹಜ್ಜಾತಕ ಒಂದು ಹೋರ ಗ್ರಂಥವು, ಅದೇ ಥರದ ಮತ್ತೊಂದು ಹೋರ ಗ್ರಂಥ ಅದು, ಮಾನ್ಯವಾಗಿರೋ ಗ್ರಂಥವೇ ಅದು, ಒಳ್ಳೆ ಗ್ರಂಥವೇ ಅದು ಕೂಡ ಅಂತ. ಅಲ್ಲಿಂದ ನಾವು ತಗೊಂಡಾಗ ಇನ್ನೊಂದು ಗ್ರಂಥದ ಆಧಾರ ತಗೊಂಡಾಗ ದೃಢತ್ವವನ್ನು ಗುರುವಿನಿಂದ ಚಿಂತನೆ ಮಾಡ್ಬೋದು ವಸ್ತ್ರಕ್ಕೆ ಅಂತ. ಈಗ ನಿಮಗೆ ಬರೋ ಪ್ರಶ್ನೆ ಏನು ಅಂದರೆ, ಅದು ಅವರು ಆ ಥರ ಹೇಳ್ತಾರೆ, ಇವರು ಈ ಥರ ಹೇಳ್ತಾರೆ, ಏನಪ್ಪ ಇದು ಅಂತ, ನಾವು ಯಾವ್ದು ತಗೋಬೇಕು ಅಂದರೆ ನಿಮ್ಮ ಬುದ್ಧಿ ಉಪಯೋಗಿಸ್ಬೇಕು ಅಂತ, ದೃಢತ್ವ ಯಾರಿಗೆ ಸಲ್ಲತ್ತೆ ಅಂತ ನೋಡಬೇಕು ನೀವು ಅಂತ. ಮುಖ್ಯವಾಗಿ ಗುರುವಿಗೆ ದೃಢತ್ವ ಸಲ್ಲತ್ತೋ ಇಲ್ವೋ ಅಂತ. ದೃಢ ಅಂದರೆ ಏನು, ವ್ಯಾಖ್ಯಾನಕಾರರು ಏನು ಹೇಳ್ತಾರೆ ಅಂದರೆ ಕಾಲಾಂತರ ಸ್ಥಾಯಿ ಅಂತ, ಅಂದರೆ ಮುಂದಿನ ಕಾಲದವರೆಗೂ ಬರೋವಂಥದ್ದು, ಇನ್ನೊಂದು ಕಾಲದವರೆಗೂ ಉಳಿಯೋವಂಥದ್ದು ಅಂತ. ಕಾಲಾಂತರ ಸ್ಥಾಯಿ ಅಂತ, ಈ ಕಾಲವನ್ನು ದಾಟಿ ಇನ್ನೊಂದು ಕಾಲ ಬರುತ್ತಲ್ಲ, ಮುಂದೆ ಮುಂದಿನ ಕಾಲಗಳು ಅಲ್ಲೆಲ್ಲ ಉಳಿಯೋವಂಥದ್ದು ಅಂತ. ಬಾಳಿಕೆ, ಇದು ನೀವು ಸಿಂಪಲ್ ಕನ್ನಡದಲ್ಲಿ ಹೇಳೋದಾದರೆ ಬಾಳಿಕೆ ಅಂತ. ಕಾಲಾಂತರ ಸ್ಥಾಯಿ ಅನ್ನೋ ವ್ಯಾಖ್ಯಾನಕಾರರ ಶಬ್ದನ ನೀವು ಸರಳವಾಗಿ ಟ್ರಾನ್ಸ್ಲೇಟ್ ಮಾಡೋದಾದರೆ ಬಾಳಿಕೆ ಅಂತ. ಬಾಳಿಕೆ ಅದು ಗುರುವಿಂದಲೇ ಅಂತ, ಬೇರೆ ಯಾವ ಗ್ರಹದಿಂದಲೂ ಕೂಡ ಅಲ್ಲ ಅಂತ. ಇದೇ ಬೃಹಜ್ಜಾತಕದ ಇನ್ನೊಂದು ಪ್ರಕರಣದಲ್ಲಿ ಜನ್ಮ ಲಕ್ಷಣ ಅಧ್ಯಾಯ ಅಂತ ಬರುತ್ತೆ. ಅಲ್ಲಿ ಭವನಗಳ ಬಗ್ಗೆ ಹೇಳ್ತಾ, ಮನೆಗಳ ಬಗ್ಗೆ ಹೇಳ್ತಾ, ಜೀವೇ ದೃಢಂ ಮಂದಿರಂ, ಒಂದು ಮನೆ, ಆ ಮನೆ ಬಾಳಿಕೆ ಬರಬೇಕು ಅಂದರೆ ಅದು ಗುರುವಿನಿಂದ ಚಿಂತನೆ ಮಾಡಿ ಬಂದಿರೋದಾದರೆ ಬಾಳಿಕೆ ಬರುತ್ತೆ ಅಂತ. ಈಗ ಮನೆಯನ್ನು ಯಾವ ಗ್ರಹದಿಂದ ನಿಮಗೆ ಸಿಕ್ತು ಅಂತ ನೋಡಬೇಕು. ಶುಕ್ರನಿಂದ ಸಿಕ್ಕಿದರೆ ನವಂ ಅಂತ ಹೊಸ ಅದು ಅಂತ. ಬುಧನಿಂದ ಅನೇಕ ಶಿಲ್ಪೋದ್ಭವಂ, ಅನೇಕ ಶಿಲ್ಪಿಗಳು ಸೇರಿ ಮಾಡಿರ್ತಕ್ಕಂಥ ಕಟ್ಟಿರ್ತಕ್ಕಂಥದ್ದು. ಶನಿಯಿಂದ ಆದರೆ ಹಳೆಯದು ರಿಪೇರಿ ಮಾಡಿದ್ದು, ಜೀರ್ಣಂ ಸಂಸ್ಕೃತ ಮರ್ಕಜೆಯ, ಹಳೆಯದು ರಿಪೇರಿ ಮಾಡಿದ್ದು ಅಂತ ಹೀಗೆಲ್ಲ ಬರುತ್ತೆ. ಅದರಲ್ಲಿ ಗುರುವಿಂದ ಚಿಂತನೆ ಮಾಡೋದಾದರೆ ದೃಢಂ ಮಂದಿರಂ, ದೃಢವಾದ ನಾಲ್ಕು ಕಾಲ ಬಾಳಿಕೆ ಬರ್ತಕ್ಕಂಥ ಮನೆ,
ಗುರುವಿನಿಂದ ಚಿಂತನೆ ಮಾಡಿ ಬರುವಂಥದ್ದು ಅಂತ. ಅಲ್ಲಿಗೆ ಅದೇ ವರಾಹಮಿಹಿರಾಚಾರ್ಯರು, ಅದೇ ಬೃಹಜಾತಕವನ್ನು ಯಾರು ರಚನೆ ಮಾಡಿದ್ರೋ ಅವರು ಗುರುವಿಗೆ ದೃಢತ್ವವನ್ನು ಹೇಳಿದರು ಅಂತ. ಇನ್ನೊಂದು ವಿಷಯವನ್ನು ಹೇಳಿದರು, ಬಟ್ಟೆ ವಿಷಯಕ್ಕೆ ಹೇಳಲಿಲ್ಲ. ಬಟ್ಟೆ ವಿಷಯಕ್ಕೆ ಹೇಳಿದಾರಂತೆ ತಗೋಬೋದು, ಅಗ್ನಿಕ ಹತಮ್ ಅನ್ನೋದನ್ನು ಬೇರೆ ರೀತಿಯ ವ್ಯಾಖ್ಯಾನ ಮಾಡಿದ್ರೆ ಅಲ್ಲಿಗೂ ಬರುತ್ತೆ ಅದು. ಹಾಗೆ ಅಂದ್ಕೊಂಡ್ರೂ ಕೂಡ ಬೇರೆ ಕಡೆಯಲ್ಲಿ ಅವರು ಗುರುವನ್ನು ದೃಢತ್ವಕ್ಕೆ ಅವರು ಹೊಂದಿಸ್ತಾರೆ ಅಂತ ಹೇಳ್ತಾರೆ ಅಂತ. ಮನೆ ವಿಷಯ ಇರಲಿ, ಈಗ ನಮ್ಮ ನಿಮ್ಮ ವಿಷಯ, ನಾವು ನೀವು ಬಾಳಿಕೆ ಬರಬೇಕು ಅಂದರೆ ಅದು ಗುರು ಬೇಕು ಅದಕ್ಕೆ. ಗುರು ದೃಷ್ಟಿ ಬಂತು ಅಂದರೆ ದೀರ್ಘಾಯಸ್ಸು ಅಂತ, ಗುರುವಿನ ಯೋಗ ಬಂತು ಅಂದರೆ ದೀರ್ಘಾಯಸ್ಸು ಅಂತ. ಇದೊಂದು ಶ್ಲೋಕ ಚೆನ್ನಾಗಿದೆ, ಕಲ್ತ್ಕೊಳ್ಳಿ ಇದನ್ನ. ನಿಧನ ನಿಧನ ಪಂವಾ ಜನ್ಮ ಭಂವಾ ಜನ್ಮ ಭಂ ಜನ್ಮ ಪಂವಾ ಶುಭ ಖಗ ಭವನಸ್ಥ ದೇವ ಪೂಜ್ಯ ಪ್ರಪಶ್ಯೇತ್ ಸಭವತಿ ಚಿರಜೀವಿ ಯೋಗಯುಕ್ತ ಸುತೀರ್ಥೆ ವಿಸೃಜಿತ್ ನಿಜ ದೇಹಂ ರಾಮ ರಾಮೇತಿ ಜಲ್ಪನ್. ಇದು ಎಂಥ ಜೀವಿಯ ಬಗ್ಗೆ ಹೇಳ್ತಾ ಇರುವಂಥದ್ದು ಅಂದರೆ, ಚಿರಜೀವಿ ಬಹಳ ಕಾಲ ಬಾಳ್ತಾನೆ, ಬಹಳ ಕಾಲ ಬಾಳ್ತಾನೆ ಅಂಥವನ ಬಗ್ಗೆ ಹೇಳ್ತಾರೆ. ಮತ್ತು ಬಾಳ್ತಾನೆ ಮಾತ್ರ ಅಲ್ಲ, ಆಮೇಲೂ ಅವನು ಚಿರವಾಗಿ ಬಾಳ್ತಾನೆ ಅವನು ಅಂತ, ಬಾಳಿಕೆ ನಂತರ ಕೂಡ ಅಂತ. ಯಾಕೆಂದರೆ ಅವನ ಸಾವು ಹೇಗಾಗತ್ತೆ ಅಂದರೆ, ಯೋಗಯುಕ್ತನಾಗಿ ಯಾವುದಾದ್ರು ಪುಣ್ಯಕ್ಷೇತ್ರದಲ್ಲಿ ರಾಮ 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 ಅಂತ ಹೇಳ್ತಾ ಪ್ರಾಣ ಬಿಡ್ತಾನೆ ಅವನು ಅಂತ. ಕೊನೆಯ ಕ್ಷಣದಲ್ಲಿ ರಾಮನಾಮದ ಸ್ಮರಣೆಯನ್ನು ಮಾಡ್ತಾ ಮಾಡ್ತಾ ಕಾಶಿ ಅಂಥ ಕ್ಷೇತ್ರದಲ್ಲಿ ವಿಸೃಜಿತ್ ನಿಜ ದೇಹಂ. ಯಾವಾಗ ಯಾವಾಗ ಅಂದರೆ, ಎಂಟನೇ ಮನೆಯನ್ನು ಗುರು ನೋಡಬೇಕು ಅಥವಾ ಎಂಟನೇ ಮನೆ ಅಧಿಪತಿಯನ್ನು ಗುರು ನೋಡಬೇಕು. ಲಗ್ನದಿಂದ ಲಗ್ನದಿಂದ ಎಂಟನೇ ಮನೆಯನ್ನು, ಲಗ್ನದಿಂದ ಎಂಟನೇ ಮನೆಯ ಅಧಿಪತಿಯನ್ನು ಅಥವಾ ಲಗ್ನವನ್ನು ಅಥವಾ ಲಗ್ನಾಧಿಪತಿಯನ್ನು ಗುರು ನೋಡಬೇಕು. ಶುಭ ಕ್ಷೇತ್ರದಲ್ಲಿ ಇದ್ದುಕೊಂಡು, ಯಾವುದಾದ್ರು ಶುಭಗ್ರಹದ ಕ್ಷೇತ್ರದಲ್ಲಿ ಇದ್ದುಕೊಂಡು ಗುರು ನೋಡಿದ ಅಂತಾದರೆ, ಈ ನಾಲ್ಕು ಹನ್ನೆರಡು ರಾಶಿ ಬರುತ್ತೆ ನಮಗೆ ಅಲ್ವಾ, ಅಲ್ಲಿ ನಾಲ್ಕು ಸಿಕ್ಬಿಡ್ತು ಹೆಚ್ಚು ಕಡಿಮೆ. ಯಾಕೆಂದರೆ ನಾಲ್ಕು ಅಂದರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದಿತ್ತು. ಎರಡು ರಾಶಿಗಳು ನಿಧನ ಮತ್ತು ಜನ್ಮ, ಆಯುಷ್ಯ ಚಿಂತನೆ ಮಾಡಬೇಕಾದ್ರೆ ಎರಡು ಕಡೆಯಿಂದ, ಒಂದು ಲಗ್ನದಿಂದ, ಲಗ್ನದಿಂದ ಎಲ್ಲವನ್ನೂ ಕೂಡ ಚಿಂತನೆ ಮಾಡ್ಬೋದು. ಶರೀರವನ್ನು ಚಿಂತನೆ ಮಾಡೋದು ಲಗ್ನದಿಂದ ಆಗಿದ್ದರಿಂದ ಶರೀರ ಎಷ್ಟು ಬಾಳಿಕೆ ಬರುತ್ತೆ ಅಂತ ಲಗ್ನದಿಂದ ಊಹೆ ಮಾಡ್ಬೋದು. ಆಗ ಲಗ್ನದಲ್ಲಿ ಗುರು ಬಂದರೆ ಅಥವಾ ಗುರು ನೋಡಿದರೆ ಲಗ್ನವನ್ನು, ಎಂಟನೇ ಮನೆಯಲ್ಲಿ ಗುರು ಬಂದರೆ ಅಥವಾ ಎಂಟನೇ ಮನೆಯನ್ನು ಗುರು ನೋಡಿದರೆ, ಇನ್ನು ಲಗ್ನ ಪತಿಯನ್ನು ಗುರು ನೋಡಿದರೆ ಅಥವಾ ಅಷ್ಟಮಾಧಿಪತಿಯನ್ನು, ಎಂಟನೇ ಮನೆ ಅಧಿಪತಿಯನ್ನು ಗುರು ನೋಡಿದರೆ, ಅದು ಶುಭ ಕ್ಷೇತ್ರದಲ್ಲಿ ಎದ್ಕೊಂಡು ನೋಡಿದರೆ ಅವನು ಬಹಳ ಕಾಲ ಬಾಳ್ತಾನೆ, ದೊಡ್ಡ ಆಯುಸ್ತವನಿಗೆ ಮಾತ್ರವಲ್ಲ ಮುಕ್ತಿಯನ್ನು ಹೊಂದ್ತಾನು. ಮುಕ್ತಿ ಅಂದ್ರೇನು, ಇನ್ನು ದೃಢತ್ವ ಅಂತ ಬೇರೆ ಇಲ್ಲ ಮತ್ತೆ ಅಂತ, ಅದು ವ್ಯತ್ಯಾಸ ಆಗುವಂಥದ್ದೇ ಅಲ್ಲ, ದೃಢತ್ವದ ಪರಾಕಾಷ್ಠೆ ಅದು ಅಂತ. ದೃಢದಲ್ಲಿ ದೃಢ ಪರಮ ದೃಢ ಯಾವುದು ಅಂದರೆ ಮುಕ್ತಿ ಅಂತ, ಅದು ಮತ್ತೆ ವ್ಯತ್ಯಾಸ ಆಗೋದೇ ಅಲ್ಲ, ಒಂದ್ಸಾರಿ ಬಂತು ಅಂದ್ರೆ ಮುಗೀತು ಅದು ಅಂತ, ಅದನ್ನು ಕೊಡ್ತಾನೆ. ನಿಧನ ನಿಧನ ಪಂಬ, ನಿಧನ ಅಂದರೆ ಮರಣ, ಮರಣ ಸೂಚನೆ ಮಾಡುವ ಭಾವ ಯಾವುದು ಬೇಗ ಹೇಳಿ. ಎಂಟನೇ ಮನೆ ಮರಣ ಸೂಚನೆ ಮಾಡ್ತಕ್ಕಂಥದ್ದು ಲಗ್ನದಿಂದ ಎಂಟನೇ ಮನೆ. ನಿಧನ ನಿಧನ ಪಂಬ, ನಿಧನ ಭಾವ ಅಂದರೆ ಎಂಟನೇ ಭಾವ, ಅಥವಾ ನಿಧನ ಪ ಅಂದರೆ ಪತಿ, ಆ ನಿಧನ ಭಾವದ ಅಧಿಪತಿ ಎಂಟನೇ ಮನೆಯ ಅಧಿಪತಿ, ಅವರಿಬ್ಬರಲ್ಲಿ ಯಾರಾದರೂ ಎರಡರಲ್ಲಿ ಯಾವ್ದಾದ್ರು ಒಂದನ್ನು. ಜನ್ಮ ಭಂ, ಭ ಅಂದರೆ ರಾಶಿ, ಜನ್ಮ ಭಂ ಅಂದರೆ ಜನ್ಮ ರಾಶಿ ಅಥವಾ ಜನ್ಮ ಲಗ್ನ ಅಂತ ಅದಕ್ಕೆ ಅರ್ಥ. ಜನ್ಮ ಪಂ ವ ಅದರ ಅಧಿಪತಿ, ಲಗ್ನಾಧಿಪತಿ, ಲಗ್ನ ಆಗಲಿ ಲಗ್ನಾಧಿಪತಿ ಆಗಲಿ, ಈ ನಾಲ್ಕರಲ್ಲಿ ಯಾವುದನ್ನಾದರೂ ನೋಡಿದರೆ ಶಾಶ್ವತತೆ. ಗುರುವಿನ ದೃಢತ್ವವನ್ನು ಹೇಳ್ತಕ್ಕಂಥ ಒಂದು ಶ್ಲೋಕ ಇದು. ಹಾಗೆ ಇನ್ನೊಂದು ಕಡೆಗೆ ಅಂಬಯ ವಿಸೃಜ್ಯತೆ ಅಂತ, ಅಂಬಯ ವಿಸೃಜ್ಯತೆ ಒಂದು ಯೋಗ ಇದೆ. ಕುಜ ಶನಿಗಳಿಂದ ಐದು ಅಥವಾ ಒಂಬತ್ತನೇ ಮನೇಲಿ ರವಿ ಅಥವಾ ಚಂದ್ರ ಬಂದುಬಿಟ್ರೆ ತಾಯಿಯ ಮಗುವನ್ನು ಬಿಸಾಡಿಬಿಡ್ತಾಳೆ ಅಂತ. ಹೆತ್ತ ತಾಯಿ ಮಗುವನ್ನು
ಬಿಸಾಡ್ತಾಳೆ ಅಂತ. ಯಾವಾಗಂದರೆ ಈ ಕುಜ ಶನಿಗಳ 5 ಅಥವಾ 9ನೇ ಮನೆಯಲ್ಲಿ ಚಂದ್ರ ಅಥವಾ ಸೂರ್ಯ ತಂದೆ ತಾಯಿಗಳನ್ನು ಸೂಚನೆ ಮಾಡ್ತಕ್ಕಂಥ ಗ್ರಹಗಳು ಚಂದ್ರ ಮತ್ತು ಸೂರ್ಯ. ಕುಜ ಶನಿಯರು ಪಾಪಗ್ರಹರು. ಈ ಪಾಪಗ್ರಹರ ತ್ರಿಕೋಣದಲ್ಲಿ ಅಂದರೆ 5-9ನೇ ಮನೆಯಲ್ಲಿ ಏನಾದರೂ ಚಂದ್ರ ಸೂರ್ಯರು ಬಂದುಬಿಟ್ರೆ ಹೆತ್ತ ತಾಯಿ ಮಗುವನ್ನು ಬಿಸಾಡ್ತಾಳೆ. ಹೆತ್ತ ತಾಯಿ ಮಗುವನ್ನು ಬಿಸಾಡಿದರೆ ಮತ್ತೆ ಮುಂದೆ ಕತೆ ಏನು? ಮಗು ನಾಯಿ ನರಿಗಳ ಪಾಲಾಗಬೇಕು ಅಥವಾ ನಾಯಿ ನರಿಗಳಂತ ಜನರ ಪಾಲಾಗಬೇಕು, ಅಂಥ ಮನುಷ್ಯರ ಪಾಲಾಗಬೇಕು. ಇರುವೆಗಳು ಬಂದು ಕಚ್ಚಿದ್ರು ಕೂಡ ಅದಕ್ಕೆ ಪ್ರತಿಭಟಿಸೋ ಶಕ್ತಿ ಇರೋದಿಲ್ಲ, ಇರುವೆಗಳು ಕಚ್ಚಿ ಸಾಯ್ಬೋದು ಮಗುವುದು. ಅಂಥ ದುರ್ಗತಿ ಮಗುಗೆ ಬರುತ್ತಲ್ವಾ? ಈ ಯೋಗ ಹೇಳಬೇಕಾದ್ರೆ ಅವ್ರು ಮುಂದುವದು ಏನು ಹೇಳ್ತಾರೆ ಅಂದರೆ, ದೃಷ್ಟೇ ಅಮರರಾಜ ಮಂತ್ರಿಣ. ಗುರು ನೋಡಿಬಿಟ್ರೆ ದೀರ್ಘಾಯು ಸುಖಭಾಗ್ಯ ಸಸ್ಮೃತಃ ಅಂತ, ಅವನಿಗೆ ದೀರ್ಘಾಯುಸ್ಸು ಮತ್ತು ಸುಖ ಅಂತ. ಅಂಥ ಮಗು ತಾಯಿ ಬಿಸುಡಿದ ಮಗು ಅಂತ ಗುರುದೃಷ್ಟಿ ಬಂತು ಅಂದರೆ, ಆ ಚಂದ್ರನಿಗೋ ಸೂರ್ಯನಿಗೋ ಗುರುದೃಷ್ಟಿ ಬಂತು ಅಂದರೆ ಆ ಮಗು ಅದು ಉಳ್ಕೊಳ್ಳುತ್ತೆ. ಉಳ್ಕೊಳ್ಳುತ್ತೆ ಮಾತ್ರ ಅಲ್ಲ, ಬಹಳ ಕಾಲ ಬಾಳತ್ತೆ, ದೀರ್ಘಾಯುಸ್ಸನ್ನು ಬಾಳತ್ತೆ, ಸುಖವಾಗಿ ಬಾಳತ್ತೆ. ಅಂದರೆ ಗುರುದೃಷ್ಟಿಗಿರುವ ಶಕ್ತಿ, ಅದು ಕೊಡುವ ಬಾಳಿಕೆ ಎಂಥದ್ದು ಅನ್ನೋದಕ್ಕೆ ನಾವು ಈ ಮಾತನ್ನು ನೆನಪು ಮಾಡಿಕೊಂಡ್ವು. ಇನ್ನು 3 ಗುಣ ಇದೆ, ಸತ್ವಗುಣ, ರಜಗುಣ, ತಮಗುಣ. ದೃಢತೆ ಕೂಡ ಗುಣ. ಯಾವುದು ಇದರಲ್ಲಿ 3ರಲ್ಲಿ? ಸತ್ವಗುಣದ ಗ್ರಹ ಯಾರ್ಯಾರು ಹೇಳಿ, ಶ್ಲೋಕ ತೋರಿಸು. ಚಂದ್ರಾರ್ಕ ಜೀವಾಹ, ಚಂದ್ರ ಸೂರ್ಯ ಗುರು, ಈ 3 ಗ್ರಹರು ಸತ್ವಗುಣದ ಗ್ರಹಗಳು ಅಂತ. ಜ್ಞಾಸಿತವು ಬುಧ ಮತ್ತು ಶುಕ್ರರು ರಜೋಗುಣ, ಕುಜ ಮತ್ತು ಶನಿ, ಕುಜಾರ್ಕಿ ಅಂದರೆ ಕುಜ ಮತ್ತು ಶನಿ, ತಮಗುಣ ಅಂತ. ಸತ್ವಗುಣದ ಗ್ರಹ ಗುರು ಹೌದಲ್ವಾ? ಮತ್ತು ದೃಢವಾಗಿರಲೇಬೇಕು, ಯಾಕೆಂದರೆ ಉಳಿದ ಗುಣಗಳಿಗೆ ಅಂಥ ದೃಢತೆ ಇಲ್ಲ ಅಂತ. ತಮಗುಣದ್ದು ಜಾಡ್ಯ, ರಜೋಗುಣದ್ದು ಚಾಂಚಲ್ಯ, ಸತ್ವಗುಣದ್ದು ದೃಢತೆ ಅಂತ. ಹಾಗಾಗಿ ಸತ್ವಗುಣದ ಗ್ರಹ ಗುರುವಾಗಿದ್ದರಿಂದ ದೃಢತೆಯನ್ನು ಕೊಡಲೇಬೇಕು. ಯಾವುದೇ ವಸ್ತುವಾಗಲಿ, ಅದು ಬಟ್ಟೆ ಆಗಲಿ, ಮನೆಯಾಗಲಿ, ಮತ್ತೊಂದಾಗಲಿ, ಈ ಮನಸ್ಸು ಅಂತ ಅಂದ್ಕೊಳ್ಳಿ, ಮನಸ್ಸಿಗೂ ಗುರು ದೃಢತೆಯನ್ನು ಕೊಡ್ತಾನೆ, ಮನೆಗೂ ದೃಢತೆಯನ್ನು ಕೊಡ್ತಾನೆ. ಸತ್ವಗುಣದ ಮನಸ್ಸು ಅಂದರೆ ದೃಢವಾಗಿರುತ್ತೆ, ಪಕ್ಕ ಇರುತ್ತೆ, ಆ ಕಡೆ ಈ ಕಡೆ ಹೋಗೋದಿಲ್ಲ ಅದು ಆ ಮನಸ್ಸು ಅಂತ. ಏನೇ ತಗೊಂಡ್ರೂ ಕೂಡ ಅವನು ದೃಢತೆಯನ್ನು ಕೊಡ್ತಾನೆ. ಇನ್ನು ವಾತ ಪಿತ್ತ ಕಫಗಳು, 3ರಲ್ಲಿ ದೃಢ ಯಾವುದು ಹೇಳಿ? ವಾತ ದೃಢವ ಚಂಚಲ. ಅದು ವಾತ ಅಂದರೆ ಕ್ರಿಯೆ, ಇದು ಮೂಮೆಂಟ್. ಆ ವಾ ಶಬ್ದಕ್ಕೆ ಗತಿ ಅಂತ ಅರ್ಥ ಇದೆ ಅಂತ, ವಾ ಗತಿ ಗಂಧನ ಯೋಹ ಅಂತ. ಹಾಗಾಗಿ ವಾತ ಅಂದರೆ ಅದು ಚಲನೆ ಅಂತಲೇ ಅರ್ಥ ಅಂತ. ಪಿತ್ತವು ಕೂಡ ವಾತದಷ್ಟು ಅಲ್ಲೇ ಇದ್ರೂ ಕೂಡ ಅದ್ರಿ ಕಫದಂತೆ ಸ್ಥಿರ ಅಲ್ಲ. ಅದು ಸ್ಥಿರತ್ವ ಯಾವ ಧಾತುವಿಗಿದೆ ಅಂತ? ಕಫ ಯಾವ ಗ್ರಹಕ್ಕೆ ಸೇರಿರ್ತಕ್ಕಂಥದ್ದು? ಬೃಹತ್ತನು ಪಿಂಗಲ ಮೂರ್ಧಜೀಕ್ಷಣ, ಬೃಹಸ್ಪತಿ ಶ್ರೇಷ್ಠಮತಿ ಕಫಾತ್ಮಕ. ಒಂದೇ ಗ್ರಹ, ಶುದ್ಧ ಕಫಕಾರಕ ಗ್ರಹ ಅಂತಿದ್ರೆ ಅದು ಗುರು ಮಾತ್ರ ಅಂತ. ಬೇರೆ ಗ್ರಹಗಳಿದ್ದಾವೆ, ಅವು ಮಿಶ್ರ ಅವು ಅಂತ. ಚಂದ್ರ ಎರಡೂ ಇದೆ, ಶುಕ್ರ ಎರಡೂ ಇದೆ ಅಂತ. ಕಫ ವಾತ ಎರಡೂ ಇದೆ ಎರಡು ಗ್ರಹಗಳಲ್ಲಿ. ಆದರೆ ಕಫ ಮಾತ್ರಕ್ಕಿರ್ತಕ್ಕಂಥ ಗ್ರಹ ಯಾವುದು ಅಂದರೆ ಗುರು ಅಂತ. ಗುರು ದೃಢತೆ ಕೊಡಿದ್ರೆ ಮತ್ತೆ ಯಾರು ಕೊಡಬೇಕು ಅಂತ? ಗುರು ಕೊಡುವ ದೃಢತೆಯನ್ನು ಬೇರೆ ಯಾರೂ ಕೊಡೋಕ್ಕೆ ಸಾಧ್ಯ ಇಲ್ಲ. ಈ ಶ್ಲೋಕವು ತುಂಬ ಸುಲಭ ಇದೆ, ಇದಕ್ಕಿಂತ ಹಿಂದಿನ ಶ್ಲೋಕ ಎಲ್ಲ ಗ್ರಹಗಳದ್ದು ಗೊತ್ತಾಗ್ಬಿಡುತ್ತೆ ನಮಗೆ ಇದರಲ್ಲಿ. ಹಿಂದಿಟ್ಕೊಳ್ಳಿ, ಪಿತ್ತಂ ವಾತಕಫವು, ಪಿತ್ತಂ ವಾತಪಿತ್ತ ಕಫಾಹ ಕಫಃ ಕಫ ವಾತವು ಚ ವಾತಶ್ಚ. ಏನು ಹುಚ್ಚುಚ್ಚು ಅಂತ ಅನಿಸುತ್ತಲ್ವ ಕೇಳಿದಾಗ? ಏನಾದ್ರೂ ಅರ್ಥ ಆಗತ್ತೆ ಅದು ಅಂತ. ಗ್ರಹಗಳ ಸರಣಿ ನೆನಪಿದ್ರೆ ಅರ್ಥ ಆಗುತ್ತೆ ಇದು ಅಂತ. ಒಂದೇ ಗ್ರಹ ನೆನಪಾಗ್ತಾ ಹೋಗ್ಬೇಕು. ಪಿತ್ತಂ ಸೂರ್ಯ, ವಾತ ಕಫವು ಚಂದ್ರ, ಪಿತ್ತಂ ವಾತ ಪಿತ್ತ ಕಫಾಹ 3 ಬುಧನಿಗೆ, ಕಫಃ ಕಫ ವಾತವು ವಾತಃ. ಕೇವಲ ವಾತಕಾರಕ ಶನಿ, ಕೇವಲ ಪಿತ್ತಕಾರಕರು ಇಬ್ಬರು, ಸೂರ್ಯ ಮತ್ತು ಮಂಗಲ ಇಬ್ಬರು, 3ನ್ನು ಸೇರಿಸಿರೋನು
ತ್ರಿದೋಷಾತ್ಮಕವನು, ವಾತ ಪಿತ್ತ ಕಫ ಮೂರು ಸೇರಿ ಬರ್ತಾನೆ ಬುಧ. ಇನ್ನು ಎರಡೆರಡು ಸೇರಿರ್ತಕ್ಕಂಥವರು ಇಬ್ಬರು, ಚಂದ್ರ ಮತ್ತು ಶುಕ್ರ. ಹಾಗಾಗಿ ಚಂದ್ರನಿಗೆ ವಾತ ಕಫ, ಮತ್ತು ಶುಕ್ರನಿಗೆ ಕಫವಾತ ಅಂತ ಆಯುರ್ವೇದವ್ರು ಕೇಳಿದ್ರೆ ಹೇಳ್ತಾರೆ. ಎರಡು ಹೌದು, ಒಂದು ಚೂರು ಮುಂದಿದೆ ಅಂತ ಎರಡರಲ್ಲಿ ಅಂತ ಹೇಳ್ತಾರಲ್ವಾ. ನಿಂದು ಕಫ ಪಿತ್ತ ಪ್ರಕೃತಿ, ಅದು ಒಂದು ಚೂರು ಮುಂದಿದೆ ಎರಡರಲ್ಲಿ ಅಂತ ಹೇಳ್ತಾರಲ್ಲ. ಹಾಗೆ ಚಂದ್ರ ಅಂದರೆ ವಾತ ಕಫ, ವಾತ ಚೂರು ಮುಂದಿದೆ. ಹಾಗೆ ಶುಕ್ರ ಅಂದರೆ ಕಫವಾತ ಅಂತ, ಕಫ ಸ್ವಲ್ಪ ಮುಂದಿದೆ ಅಂತ. ಎಷ್ಟು ಚೆನ್ನಾಗಿ ಹೇಳಿದಾರೆ ನೋಡಿ ಅಂತ, ಶ್ಲೋಕ ನೆನ್ಪಿಟ್ಕೊಳ್ಳಿ ಅಂತ. ಈ ಶ್ಲೋಕ ತಗೊಂಡಾಗ ಕಫಾತ್ಮಕ ಅಂತ, ಕಫಧಾತುವಿನ ಕಾರಕ ಆಗಿರ್ತಕ್ಕಂಥ ಗುರು ಯಾವುದನ್ನು ತಗೊಂಡ್ರೂ ಅವನು ದೃಢವಾಗಿರ್ತಾನೆ ಅಂತ, ಇರಲೇಬೇಕು ಅಂತ. ಮನುಷ್ಯ ಕಫ ಪ್ರಕೃತಿಯನ್ನು ಯಾರಿರ್ತಾನೋ ಅವನಿಗೆ ತುಂಬ ಸ್ಥೈರ್ಯ, ತುಂಬ ದೃಢತ್ವ ಇದ್ದೇ ಇರ್ತದೆ ಅವನಿಗೆ ಅಂತ, ಅದರ ಲಕ್ಷಣ ಅದು ಅಂತ. ಇನ್ನು ಗುರು ಅಂದರೆ ತೂಕವಳ್ಳದ್ದು ಅಂತ ಅರ್ಥ ಇದೆ. ಗುರು ಅಂದರೆ ಏನರ್ಥ ಇದೆ? ಗೌರವೇ ಮೇರುಮಂತರವು ಅಂತ, ತೂಕ ಅಂತ ಗುರು ಅಂದರೆ ಅಂತ. ತೂಕ ಯಾವುದಕ್ಕೆ ಇದೆಯೋ ಅದಕ್ಕೆ ಸ್ಥಿರತೆ ಇರುತ್ತೆ. ಯಾವುದಕ್ಕೆ ತೂಕ ಇಲ್ಲ, ಉಫ್ ಅಂದ್ರೆ ಹಾರೋಗುತ್ತದೆ ಅಲ್ವಾ. ತೂಕ ಬಂತು ಅಂದರೆ ದೃಢತೆ ಬರುತ್ತೆ ಕೊಡಲಿ ಅಂತ. ಹಾಗೆ ತಗೊಂಡ್ರೂ ಕೂಡ ಗುರು ದೃಢವೇ. ಹಾಗಾಗಿ ಈ ಎಲ್ಲ ಪ್ರಮಾಣಗಳಿಂದ ನಿಮಗೇನು ಸಿದ್ಧ ಆಗುತ್ತೆ ಅಂದರೆ ಗುರು ದೃಢ ಅಂತ ಅನ್ಬೋದು. ಯಾವುದೇ ವಿಷಯ ಆದರೂ ಕೂಡ ಗುರುವಿಂದ ಚಿಂತನೆ ಮಾಡೋದಾದರೆ ಅದನ್ನು ದೃಢ ಅಂತ ಖಂಡಿತ ಚಿಂತನೆ ಮಾಡ್ಬೋದು ಅಂತ. ಈಗ ಪ್ರಶ್ನೆ ಬರೋದು, ಮತ್ತೆ ಅಲ್ಲಿ ಮಧ್ಯ ಅಂತಂದರೆ ಹೇಗಾಗತ್ತೆ ಅಂತ. ಮತ್ತೊಂದು ಶೋಕದ ಪ್ರಕಾರ ಮಧ್ಯ ಅಂತ ಬಂತಲ್ಲ, ಮಧ್ಯ ಅಂತ ಹೇಗಾಗತ್ತಪ್ಪ ಗುರುವಿಗೆ, ಅದಕ್ಕೇನು ಅರ್ಥ ಅಂದರೆ ಅದಕ್ಕೂ ಅರ್ಥ ಇದೆ. ಬೃಹಜ್ಜಾತಕದ ಮಧ್ಯ ಶಬ್ದವನ್ನು ಗುರುವಿಗೆ ಅನ್ವಯ ಮಾಡಿದರೆ ಅದಕ್ಕೂ ಅರ್ಥ ಇದೆ. ಅರ್ಥ ಹೇಗಿದೆ ಅಂತಂದರೆ ಇನ್ನೊಂದು ಆಸ್ಪೆಕ್ಟ್ ಹೇಳ್ತಾ ಇದೆ ಅದು ಅಂತ, ಇನ್ನೊಂದು ಅಂಶ ಹೇಳ್ತಾ ಇದೆ ಅಂತ. ಇನ್ನೊಂದು ಅಂಶ ಯಾವುದು ಅಂದರೆ ಗುರು ಸರಳ ಅಂತ, ಸಾದಾ ಅಂತ. ಗುರುವಿನ ಸಾದಾತನ ಇದೆಯಲ್ಲ, ಆ ಸಾದಾತನವನ್ನು ಹೇಳುತ್ತೆ ಅದು ಅಂತ. ಈ ಗುರು ಅಂದರೆ ಅದು ಚಂದ್ರನ ಹಾಗೆ ಹೊಚ್ಚ ಹೊಸ ಬಟ್ಟೆ ಅಲ್ಲ, ಶುಕ್ರನ ಹಾಗೆ ಚಕಮಕಿ ಅಲಂಕಾರ ಶೋಕಿ ಅಲ್ಲ, ಶನಿ ಹಾಗೆ ಹಳತು ಹರಿದೋಗಿದೆ ವಾಸನೆ ಬರ್ತಾ ಇದೆ ಅಲ್ಲ. ಮತ್ತೇನು ಅಂದರೆ ಅದು ಸರಳ, ಅದು ಯಾವ ವರ್ಗಕ್ಕೂ ಸೇರಂಥದ್ದಲ್ಲ ಅಂತ. ಮಂಗಲಕರ, ಸರಳ, ಕಣ್ಣಿಗೆ ರಾಚೋ ಅಂಥದ್ದಲ್ಲ, ಅಂಥ ಯಾವುದೇ ಒಂದು ಹಣೆಪಟ್ಟಿಗೆ ಸಿಕ್ಕುವಂಥದ್ದಲ್ಲ, ಅಂಥದ್ದಾಗಿರುತ್ತೆ. ಆ ಕಾರಣಕ್ಕೆ ಆ ಶಬ್ದ ಬಳಸಿರ್ತಕ್ಕಂಥದ್ದು ಅಂತ, ಅದು ಈ ತುದಿನೂ ಅಲ್ಲ ಆ ತುದಿನೂ ಅಲ್ಲ ಅನ್ನೋ ಕಾರಣಕ್ಕೆ ಆ ಶಬ್ದ ಬಳಸಿರ್ತಕ್ಕಂಥದ್ದು ಅದು ಹೊಂದ್ಕೊಡುತ್ತೆ. ವರಾಹಮಿಹಿರಾಚಾರ್ಯ ಹೇಳಿದ್ದೇನಿದೆ ಅದು ಇನ್ನೊಂದು ದೃಷ್ಟಿ ಅದು ಅಂತ, ಇನ್ನೊಂದು ಆಸ್ಪೆಕ್ಟ್ ಅದು ಅಂತ, ಅದು ಕೂಡ ಹೊಂದ್ಕೊಡುತ್ತೆ. ಅದು ತಪ್ಪೆಣಿಸ್ಬೇಕಾಗಿಲ್ಲ ಅದರಲ್ಲೇನು ಅದರಲ್ಲಿ ಏನು ಅಂತ. ಹಾಗಾಗಿ ಇಷ್ಟು ಅಂಶಗಳನ್ನು ತಗೊಂಡಾಗ ನಮಗೆ ಅರ್ಥ ಆಗೋದೇನೆಂದರೆ ಗುರು ದೃಢ, ಗುರುವನ್ನು ಆಶ್ರಯಿಸಬೇಕು ಅಂತ. ಜ್ಯೋತಿಷ್ಯ ತಗೊಳ್ಳಿ, ಇನ್ನೊಂದು ಶಾಸ್ತ್ರ ತಗೊಳ್ಳಿ, ಯಾವ ಶಾಸ್ತ್ರ ತಗೊಳ್ಳದೇ ಇರಬೇಕಾದ್ರೆ ಏನೇ ಮಾಡಿ, ಆದರೆ ಅತ್ಯಂತ ದೃಢ ಯಾವುದು? ಈ ಅದೃಢವಾದ ಪ್ರಪಂಚ ಇದೆಯಲ್ಲ, ಮಾಯಾಮಯವಾಗಿರ್ತಕ್ಕಂಥದ್ದು, ಇವತ್ತಿದ್ದಾಗ ನಾಳೆ ಇಲ್ಲ, ಇಲ್ಲಿ ಸ್ಥಿರವಾಗಿರೋದು ಯಾವುದು ಅಂದರೆ ಒಂದು ಗುರುವಿನ ಚರಣ ಅಂತ ಶಂಕರಾಚಾರ್ಯರು. ಅದರಿಂದ ಏನು ಹೇಳಿದ್ರು ಅಂದರೆ ಗುರುಚರಣಾಂಬುಜ ನಿರ್ಭರ ಭಕ್ತ, ಅಲ್ಲಿ ಸೇರ್ಕೋ ಅಂತ. ಭಕ್ತ ವಿಭಕ್ತ ಎರಡು ಶಬ್ದ ಇದೆ ನೋಡಿ. ಗುರುಚರಣದಿಂದ ವಿಭಕ್ತನಾಗಬೇಡ ಯಾವುದೇ ಕಾರಣಕ್ಕೂ, ಅಂದರೆ ಹಿಸೆ ತಗೊಂಡು ಹೋಗಬೇಡ ಅಂತ ಗುರುವಿಂದ ಅಂತ. ಹಾಗಿರುತ್ತಲ್ಲ ಒಂದು ಮನೆ ಒಳಗಡೆಗೆ ಪಾಲು ತಗೊಂಡು ಹೋಗುವಂಥದ್ದು, ನಾನು ಬೇರೆ ಅಂತ. ಹಾಗೆ ವಿಭಕ್ತ ಆಗಬೇಡ, ಭಕ್ತ ಆಗು, ಅದರೊಂದು ಭಾಗವಾಗು, ಅಂಗ ಆಗು, ಅಂಶ ಆಗು, ಸೇರ್ಕೋ ಅದರ ಜೊತೆಯಲ್ಲಿ, ಒಗ್ಗೂಡು. ಹಾಗಾದಾಗ ಗುರು ಎಲ್ಲಿ ಹೋಗ್ತಾನೋ ಅಲ್ಲಿ ಹೋಗ್ತೀಯ ನೀನು, ಅವನೆಲ್ಲಿ ಕರ್ಕೊಂಡು ಹೋಗ್ತಾನೋ ಅಲ್ಲಿ ಕರ್ಕೊಂಡು ಹೋಗ್ತೀಯ, ಅಲ್ಲಿ ಹೋಗಿ ತಲುಪ್ತೀಯ ನೀನು ಅಂತ. ಹಾಗಾಗಿ ಅತ್ಯಂತ ದೃಢವಾಗಿರುವಂಥದ್ದು, ಶಾಶ್ವತವಾಗಿರ್ತಕ್ಕಂಥದ್ದು ಅದೇ ಅಂತ. ಅಂತಹ ಗುರು ಒಂದು ಕಟಾಕ್ಷ ಬೀರಿದರೆ ಅದೃಢವೂ ತಕ್ಕ ಮಟ್ಟಿಗೆ ದೃಢ ಆಗ್ಬಿಡುತ್ತೆ ಅಂತ. ಜಾತಕದಲ್ಲಿ ಸತ್ತೇ ಹೋಗುವಂಥ ಪರಿಸ್ಥಿತಿ ಇದೆ, ಉಳಿದ ಗ್ರಹ ಸ್ಥಿತಿ ತಗೊಂಡ್ರೆ ಸಾಯಲೇ ಬೇಕು ಅವನು. ಅದು ಬದಲಾಗತ್ತೆ ಯಾವಾಗ? ಒಂದು ಗುರುವಿನ ಗಾಳಿ ಹಾದು ಹೋದರೆ, ಒಂದು ಗುರು ದೃಷ್ಟಿ ಬಂತು ಅಂದರೆ, ಒಂದು ನಮಾಂಶ ಗುರುವಿನದ್ದು ಒಂದು ಅಂಶ ಬಂತು ಅಲ್ಲಿ ಅಂದರೆ, ಅಥವಾ ಇದ್ಯಾವುದು ಬೇಡ, ಅಲ್ಲೇ ಹತ್ತಿರದಲ್ಲಿ ಎಲ್ಲರೂ ಗುರುವಿದ್ದಾನೆ ಅಂದರೆ. ಜ್ಯೋತಿಷ್ಯದಲ್ಲಿ ಕೇಂದ್ರ ಅಂತ ಒಂದು ಪರಿಭಾಷೆ ಇದೆ, ಕೇಂದ್ರ ಅಂತ. ಈ ನಾಲ್ಕು ಏಳು, ಒಂದು ನಾಲ್ಕು ಏಳು ಹತ್ತನೇ ಮನೆಗಳನ್ನು ಕೇಂದ್ರ ಅಂತ ಕರೀತಾರೆ, ಒಂದು ಪರಿಭಾಷೆ ಅದಂತು.
ಒಂದು, ನಾಲ್ಕು, ಏಳು, ಹತ್ತನೇ ಮನೆಗಳು ನೆನ್ಪಿಟ್ಕೊಳ್ಳಿ. ಒಂದು, ನಾಲ್ಕು, ಏಳು, ಹತ್ತನೇ ಮನೆಗಳು ಕೇಂದ್ರ ಅಂತ ಕರೀತಾರೆ. ಈ ಕೇಂದ್ರದಲ್ಲಿ ಒಂದು ಗ್ರಹ ಇದ್ದು ಹತ್ತಿರ ಇದೆ ನಾನು ತರ್ತಾ ಇದ್ದೆ ಅಂತ, ಅಲ್ಲೆಲ್ಲೋ ಹತ್ತಿರ ಇದೆ ಅಂತ. ಈ ನೀವು ಚಿಂತನೆ ಮಾಡಬೇಕಾದ್ರೆ ಒಂದು ಸಂಗತಿ ಕೇಂದ್ರದಲ್ಲಿ ಕಂಡು ಬಂತು ಅಂದರೆ ಅದು ಹತ್ತಿರ ಇದೆ ಅಂತ, ದೂರ ಇಲ್ಲ ಅಂತ. ಅದೇ ಎಂಟನೇ ಮನೆಯಲ್ಲಿ ಬಂದು ದೂರ ಇದೆ ಅಂತ, ಹತ್ತಿರ ಅಲ್ಲ ಅಂತ. ಆರು ಎಂಟು ಸಂಬಂಧ ಇಲ್ಲ ಅಂತ, ಎಲ್ಲೋ ಇದೆ ಅಂತ. ಅದೇ ಈ ಕೇಂದ್ರಗಳಲ್ಲಿ ಬಂದರೆ ಹತ್ತಿರ ಅಂತ. ತ್ರಿಕೋಣ ಅಂತ ಇನ್ನೊಂದಿದೆ, ಒಂದು ಐದು ಒಂಬತ್ತು, ಅದು ಸಂಬಂಧ ಇದೆ ಅಂತ ಹೇಳುತ್ತೆ. ಅದು ಸ್ವಲ್ಪ ದೂರ ಇದಕ್ಕಿಂತ, ಕೇಂದ್ರಕ್ಕಿಂತ ಒಂಚೂರು ದೂರ. ಬಂಧವೇ ಅದು, ಕೇಂದ್ರ ಬಂಧ, ತ್ರಿಕೋಣ ಬಂಧ, ಎರಡು ಬಂಧಗಳೇ. ಬಂಧವ್ಯನ ಹೇಳುತ್ತೆ, ಅದು ನಂಟನ್ನು ಹೇಳುತ್ತೆ ಅದು. ಆದರೆ ತ್ರಿಕೋಣ ಸ್ವಲ್ಪ ದೂರ, ಕೇಂದ್ರ ಸ್ವಲ್ಪ ಹತ್ತಿರ. ಈ ಕೇಂದ್ರದಲ್ಲಿ ಗುರು ಬಂದರೆ ಸಾಕಂತೆ ಅಂತ. ಲಗ್ನದಲ್ಲಿ ಗುರು, ನಾಲ್ಕನೇ ಮನೆಯಲ್ಲಿ ಗುರು, ಏಳನೇ ಮನೆಯಲ್ಲಿ ಗುರು, ಹತ್ತನೇ ಮನೆಯಲ್ಲಿ ಗುರು, ಇದನ್ನು ಕೇಂದ್ರ ಅಂತ ಕರೀತಾರೆ. ಚೌಕ ಬರುತ್ತೆ ಅದೇ ಥರ, ತ್ರಿಕೋಣ ಅಂದರೆ ತ್ರಿಕೋಣನೇ ಬರುತ್ತೆ ಅದು, ಅದೇ ಥರ ನೀವು ಗೆರೆ ಹೇಳಿದ್ರೆ. ಹಾಗೆ ಈ ಅದಕ್ಕೊಂದು ಮಾತಿದೆ, ಕಿಂಕುರುವಂತಿ ಗ್ರಹ ಸರ್ವೇ, ಲಗ್ನ ಕೇಂದ್ರೇ ಬೃಹಸ್ಪತವು, ನೆನ್ಪಿಟ್ಕೊಳ್ಳಿ. ಕಿಂಕುರುವಂತಿ ಗ್ರಹ ಸರ್ವೇ, ಬೇರೆ ಗ್ರಹಗಳು ಏನು ಮಾಡ್ಯಾವು ಅಂತ, ರಾಹುವ ಕೇತುವ ಶನಿಯೋ ಕುಜನೋ, ಯಾರೇನು ಮಾಡೋಕ್ಕೆ ಸಾಧ್ಯ ಅಂತ. ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾವಾಗ ಅಂದರೆ ಕೇಂದ್ರದಲ್ಲಿ ಗುರು ಬಂದರೆ ಸಾಕು ಅಂತ. ಲಗ್ನ ಕೇಂದ್ರೇ ಬೃಹಸ್ಪತವು, ಕಿಂ ಕುರುವಂತಿ ಗ್ರಹ ಸರ್ವೇ, ಕಿಂ ಕುರುವಂತಿ ಗ್ರಹ ಸರ್ವೇ, ಲಗ್ನ ಕೇಂದ್ರೇ ಬೃಹಸ್ಪತವು. ಅಂದರೆ ಕೇಂದ್ರದಲ್ಲಿ ಬೃಹಸ್ಪತಿ ಗುರು ಬಂದುಬಿಟ್ರೆ ನಾವು ದೃಢ ಅಂತಲೇ, ನಾವು ಗಟ್ಟಿ ಅಂತಲೇ. ಗುರು ಕೇಂದ್ರದಲ್ಲೆಲ್ಲೂ ಬರದೇ ಇದ್ದರೆ ತ್ರಿಕೋಣದಲ್ಲೂ ಬರಲಿಲ್ಲ, ದೃಷ್ಟಿನೂ ಸಿಗಲಿಲ್ಲ ಅಂತಂದರೆ ಮತ್ತಾವ ಗ್ರಹಗಳು ಅನುಕೂಲ ಇದ್ದರೂ ಕೂಡ ನಾವು ಗಟ್ಟಿ ಅಲ್ಲ ಅಂತಲೇ ಇರ್ತದೆ. ಇದು ಇಸ್ಪೀಟಿನ ಮನೆ, ಇದು ಇಸ್ಪೀಟಿನ ಎಲೆಗಳ ಮನೆ, ಇದು ಇದು ಯಾವ ಬೇಕಾದ್ರೂ ಬೀಳ್ಬೋದು ಅಂತ, ದೈವಾನುಗ್ರಹ ಇಲ್ಲ ಅನ್ನೋದನ್ನು ತೋರಿಸುತ್ತೆ ಅದು ಅಂತ. ಹಾಗಾಗಿ ಅದು ತುಂಬ ಮುಖ್ಯವಾಗಿರ್ತಕ್ಕಂಥದ್ದು. ಎರಡೂ ಕಡೆಯಿಂದ ನೀವು ಶಾಸ್ತ್ರದೃಷ್ಟಿಯಿಂದ ಇಟ್ಕೋಬೇಕು ಅದನ್ನು, ಗುರು ಅಂತಹ ದಾರ್ಢ್ಯವನ್ನು ಕೊಡ್ತಾನೆ ಅಂತ. ಈಗ ಶುಕ್ರ ಅವರೇನು ಕೇಳ್ತಾರೆ ಅಂದರೆ, ಜಿಜ್ಞಾಸೆ ಮಾಡೋರು, ಶುಕ್ರ ದೃಢ ಆಗಬೇಕಿತ್ತ ಅಲ್ವಾ ಅಂತ ಅವ್ರ ಪ್ರಶ್ನೆ ಇರೋವಂಥದ್ದು. ಶುಕ್ರನಿಗೆ ಆ ಪಟ್ಟಿ ಪ್ರಕಾರ ಶುಕ್ರನಿಗೆ ದೃಢತ್ವ ಬರುತ್ತಲ್ವಾ ಅಂದರೆ, ಅಗ್ಗೆ ಹೇಳಿದ್ದು ಗ್ರಂಥೇಕ ಶರಣರಾಗಬಾರ್ದು ಅಂತ. ಶುಕ್ರ ದೃಢ ಗ್ರಹ ಅಲ್ಲ, ಶುಕ್ರ ಮೃದು ಗ್ರಹ. ಯಾಕೆ ಹೇಳಿ, ಶುಕ್ರ ಸ್ತ್ರೀಯೋ ಪುರುಷನೋ? ಕಠಿಣ ಕೋಮಲ, ಇದರಲ್ಲಿ ಪುರುಷ ಯಾರು ಸ್ತ್ರೀ ಯಾರು? ಪುರುಷ ಅಂದರೆ ಗಟ್ಟಿ, ಸ್ತ್ರೀ ಅಂದರೆ ಕೋಮಲ ಅಂತ. ಆ ಕೋಮಲತೆ ಹೋಯಿತು ಅಂದರೆ ಸ್ತ್ರೀತ್ವವೇ ಹೋಯಿತು. ಇವತ್ತಿನ ಕಾಲ ತುಂಬ ವ್ಯತ್ಯಾಸ ಆಗ್ತಾ ಇದೆ. ಸ್ತ್ರೀಯರು ಎಲ್ಲದನ್ನೂ ಮಾಡ್ಬೋದು, ಎಲ್ಲದನ್ನೂ ಮಾಡಬೇಕು ಅನ್ನೋ ಥರ ಹೋದ್ರೆ ಏನಾಗುತ್ತೆ ಅಂದರೆ ಕೋಮಲತೆ ಹೋಗುತ್ತೆ ಅಂತ. ಅಂಥ ಕೆಲಸಗಳನ್ನು ಮಾಡಿದರೆ, ಈಗ ಕಲ್ದು ಹೊಡ್ರು ಮಾಡೋ ಕೆಲಸ ಮಾಡ್ತೇನೆ ಅಂತ ಒಬ್ಳು ಹೆಣ್ಮಗಳು ಹೋದರೆ ಮಾಡೋಕ್ಕಾಗೋದಿಲ್ಲ ಅಂತಲ್ಲ, ಹೆಣ್ಣಿಗೆ ಮಾಡೋಕ್ಕಾಗೋದಿಲ್ಲ ಅಂತಲ್ಲ, ಅವಳು ಹೆಣ್ಣಾಗಿ ಇರಲ್ಲ ಅಂತ. ಹೆಣ್ತನ ಅಕ್ಷೀಣ ಆಗ್ತಾ ಬರುತ್ತೆ ಅಂತ. ಹಾಗಾಗಿ ಯಾವುದರಿಂದ ಕೋಮಲತೆ ಹೋಗುತ್ತೋ ಅಂಥ ಕಾರ್ಯವನ್ನು ಹೆಣ್ಣು ಮಾಡಬಾರ್ದು ಅಂತ. ಯಾಕೆ ಅಂದರೆ ಸಂಪತ್ತು ಅವಳದ್ದು. ಪುರುಷ ಎಷ್ಟು ಗಟ್ಟಿಯೋ ಅಷ್ಟು ಬೆಲೆ, ಸ್ತ್ರೀ ಎಷ್ಟು ಕೋಮಲಳೋ ಅಷ್ಟು ಬೆಲೆ ಇರತಕ್ಕಂಥದ್ದು ಅಂತ. ಹಾಗಾಗಿ ಸ್ತ್ರೀ ಗ್ರಹ ಶುಕ್ರ, ಆ ಸ್ತ್ರೀತ್ವ ಅನ್ನೋದು ಇದನ್ನು ಹೇಳೋದಿಲ್ಲ, ಗಟ್ಟಿತನವನ್ನು ಹೇಳೋದು. ದೃಢಕ್ಕೆ, ದೃಢ ಶಬ್ದಕ್ಕೆ ಗಟ್ಟಿ ಅಂತ ಅರ್ಥ ಮಾಡೋದಾದರೆ ಅದು ಶುಕ್ರನಿಗೆ ಹೊಂದೋದಿಲ್ಲ ಅದು ಅಂತ. ಈಗ ಪಂಚಭೂತಗಳಲ್ಲಿ ಆಕಾಶಕಾರಕ ಯಾರು? ಯಾರು ಹೇಳಿ, ಆಕಾಶಕಾರಕ ಯಾರು? ಭೂಕಾರಕ ಯಾರು? ಜೋರಾಗಿ ಹೇಳಬೇಕು, ಅವರಿಗೆಲ್ಲ ಕೇಳಬೇಕು. ಬುಧ. ಅಗ್ನಿಕಾರಕ ಯಾರು? ಜಲಕಾರಕ? ವಾಯುಕಾರಕ? ಈ ಪಂಚಭೂತಗಳಲ್ಲಿ ಯಾವುದು ಗಟ್ಟಿ ಆಲೋಚನೆ ಮಾಡಿ ಹೇಳಿ, ಗಟ್ಟಿ ಯಾವುದು ಪಂಚಭೂತಗಳಲ್ಲಿ? ಭೂಮಿ ಗಟ್ಟಿ ಅಲ್ವಾ? ಭೂಮಿ ನಿರಂತರ ಚಲಿಸ್ತಾ ಇದೆ, ಗಟ್ಟಿ ಅಂದ್ರೆ ಏನು? ಸತತವಾಗಿ ಚಲಿಸ್ತಾ ಇದೆ, ಮತ್ತು ಒಂದು ದಿವಸ ನಾಶ ಆಗತ್ತದು, ಒಂದೇ ಥರ ಇಲ್ಲವೂ ಇಲ್ಲ,
ಬದಲಾಗ್ತಾ ಇರುತ್ತೆ. ವಾಯು ವಾ ಅಂದರೆ ಅರ್ಥ ಅದು ಅಂತ, ನಿಂತಿರೋದೇ ಇಲ್ಲ ಯಾವಾಗಲೂ ಕೂಡ ಅಂತ. ಆಯಿತು, ಅಗ್ನಿ ಅದು ಕೂಡ ಹಾಗೆ ಮೇಲ್ಮುಖವಾಗಿ ಅದು ಅನವೃತ್ತವಾಗಿ ಗತಿ ಇದ್ದೇ ಇದೆ ಅದಕ್ಕೆ, ಚಲನೆ ಇದ್ದೇ ಇದೆ ಅದಕ್ಕೆ. ಮತ್ತು ಅಗ್ನಿಗೆ ಆರು ಹೋಗೋದಂತುಂಟಲ್ವಾ, ಶಾಶ್ವತವಾದೇನು. ಜಲ ಗಟ್ಟಿ ಅಲ್ವಾ ಜಲ ಅಂದರೆ, ಅಲ್ವೇ ಇಲ್ಲ, ಕೈ ಹಾಕಿದ್ರೆ ಒಳಗಡೆ ಹೋಗುತ್ತೆ. ಈಗ ಭೂಮಿ ಆದರೂ ಕೊನೆ ಪಕ್ಷ ಕೈ ಹಾಕಿದ್ರೆ ಒಳಗಡೆ ಹೋಗಲ್ಲ ಅಂತಲೂ ಹೇಳ್ಬೋದು. ಆದರೆ ಜಲ ಈ ನಾಲ್ಕರ ಪೈಕಿ ಇದ್ದಿದ್ದಲ್ಲೇ ಮೃದು ಅದು ಅಂತ ಜಲ ಅಂದರೆ ಅಂತ. ಆದರೆ ಆಕಾಶ ಅತ್ಯಂತ ಸ್ಥಿರವಾಗಿರುವಂಥದ್ದು, ಆಕಾಶ ಏನೇನು ಆಗುವಂಥದ್ದಲ್ಲ ಅದು ಅಂತ, ಏನು ಮಾಡಿದ್ರು ಕೂಡ ಏನೂ ಆಗೋದಿಲ್ಲ ಅಂತ. ಆಕಾಶಕ್ಕೆ ಮುಖ ಮಾಡಿ ಉಗಿದ್ರೆ ಅಂತಂದು ಹೇಳ್ತಾರಲ್ಲ ಅದು, ಅದಕ್ಕೇನು ಆಗೋದೇ ಇಲ್ಲ ಅಂತ, ಏನು ಮಾಡಿದ್ರು ಕೂಡ ಅಂತ. ಹಾಗಾಗಿ ಜಲಕಾರಕ ಗ್ರಹ ಶುಕ್ರ ಇಲ್ಲಿ ಅಂತ, ಜಲ ಗಟ್ಟಿಯಲ್ಲ. ಶುಕ್ರನಿಗೆ ಏನೇನು ಕಾರಕತ್ವ ಹೇಳಿದೆಯೋ ಎಲ್ಲ ಮೃದುವೆ ಹೇಳಿರ್ತಕ್ಕಂಥದ್ದು. ಉದಾಹರಣೆಗೆ ಹೂವುಗಳು ಶುಕ್ರನ ಕಾರಕತ್ವ ಇರತಕ್ಕಂಥದ್ದು, ಹೂವುಗಳು ಅಂತ ಶುಕ್ರ ಅಂದರೆ ಅಂಥದ್ದು ಅಂತ. ಅಥವಾ ಮೆತ್ತಗಿನ ಹಾಸಿಗೆ ಶುಕ್ರ ಅದು. ಏನೇ ತಗೊಳ್ಳಿ ಒಂದು ಸಾಫ್ಟ್ನೆಸ್ ಬೇಕು ಅಂತ ಶುಕ್ರ ಅಂತಂದರೆ, ಅದಿಲ್ಲ ಆಗೋದಿಲ್ಲ ಅಂತ. ಹಾಗಾಗಿ ಪುಸ್ತಕದಲ್ಲಿದೆ ಅಂಥೇಳಿ ನಾವು ಅದಕ್ಕೆ ಅದೇ ಅರ್ಥ ಹೇಳಬೇಕು ಅಂತ ಇಲ್ಲ ಅದಕ್ಕೆ ಅಂತ. ಇನ್ನು ಶುಕ್ರ ಅಂದರೆ ಕಾಮನೆಗಳು ಅಲ್ವಾ, ನಮ್ಮ ಮನಸ್ಸು ಚಂಚಲ ಆಗೋದು ಯಾವುದರಿಂದಾಗಿ, ಕಾಮನೆಗಳಿಂದ ಅಂತ. ಬಯಕೆಗಳು ಅಪೇಕ್ಷೆಗಳು ಅವುಗಳಿಂದ ಅಂತ. ಅಪೇಕ್ಷೆಗಳ ಕಾರಕ ಶುಕ್ರ ಅಂತ. ಅದು ಗುರು, ಗುರು ನಿಶ್ಚಯಾತ್ಮಕ ಅಂತ, ನಿರ್ಣಯಾತ್ಮಕ ಅಂತ, ಸರಿ ತಪ್ಪುಗಳ ನಿರ್ಣಯ ಮಾಡ್ತಾನೆ ಗುರು ಅಂತ. ಅದು ಸ್ಥಿರ ಅದು, ಅದು ಗಟ್ಟಿ ಅದು ಅಂತ. ಅಂದರೆ ಆ ವ್ಯತ್ಯಾಸ ನಿಮ್ಗೆ ಹೇಳ್ತಾ ಇರುವಂಥದ್ದು ನಾವು ಅಂತ. ಹಾಗಾಗಿ ಶುಕ್ರನ ಇನ್ನೆಲ್ಲ ಸಂಗತಿಗಳನ್ನು ನೋಡಿದ್ರು. ಈಗ ಮಾತು ಅಂತ ತಗೊಂಡ್ರೆ ಕವಿತೆ ಶುಕ್ರನಿಂದ ಅಂತ, ವಾಕ್ಯದೆಯಲ್ಲ ವಾಕಲ್ಲಿ ಕಾವ್ಯ ಕವಿತ್ವ ಬಂದು ಶುಕ್ರನಿಂದ ಅಂತ. ಅದು ಹೇಗಿರುತ್ತೆ ಅಂದರೆ ಅದು ಒರಟೊರಟಾಗಿರೋದಿಲ್ಲ. ಅದು ನಿಮಗೆ ಈಗಾಗಲೇ ಪಾಠದಲ್ಲಿ ಬಂದಿರುತ್ತೆ. ಈಗ ಒಂದು ಒಣ ಮರ ಎದುರುಗಡೆಗಿದೆ, ಎದುರುಗಡೆಗೆ ಇಲ್ಲ ಆಗಿಲ್ಲ ಮುಂದಕ್ಕೆ ಇನ್ನು ಹೇಳಬೇಕಾದ ಸಂದರ್ಭ ಮುಂದಕ್ಕೆ ಬರುತ್ತೆ ಅಂತ. ಎದುರು ಒಂದು ಒಣ ಮರ ಇದೆ ಅಂತ, ಎದುರು ಒಂದು ಒಣ ಮರ ಇದೆ. ಇದನ್ನು ಶುಕ್ರನ ಭಾಷೆಯಲ್ಲಿ ಹೇಳೋದಾಗೆ, ಬೇರೆ ಭಾಷೆಯಲ್ಲಿ ಹೇಳೋದಾಗೆ ಅಂತ, ಶುಷ್ಕೋ ವೃಕ್ಷ ತಿಷ್ಠತ್ಯಗ್ರೆ, ಶುಷ್ಕೋ ವೃಕ್ಷ ತಿಷ್ಠತ್ಯಗ್ರೆ, ಇದ್ದಿದ್ದಂಗೆ ಹೇಳಿದ್ದು. ಶುಷ್ಕ ಒಣಗಿದ ವೃಕ್ಷ ಮರವು ತಿಷ್ಠತಿ ಅಗ್ರೆ, ಎದುರಿನಲ್ಲಿ ಇದೆ ಅಂತ. ಅದೇ ಶುಕ್ರ ಹೇಳೋದಾದರೆ ನೀರಸ ತರುರಿಹ ಬಿಲಸತಿ ಪುರಹ, ಹೆಂಗೆ ಬಂತು ನೋಡಿ, ಒರಟೊರಟಾಗಿದೆಯಾ, ಗಟ್ಟಿ ಒರಟು ಅನ್ನೋ ಥರ ಇದೆಯಾ. ಒಂದು ಲಾಲಿತ್ಯ, ಒಂದು ಕೋಮರತೆ, ಲಾಲಿತ್ಯ, ನೀರಸ ತರುರಿಹ ಬಿಲಸತಿ ಪುರಹ ಅನ್ನುವಾಗ ಬಂತು ನೋಡಿ ಅಂತ. ಮಾತುಗಳಲ್ಲೂ ಕೂಡ ಅಂಥ ಮಾತುಗಳು ಶುಕ್ರ ಅಂತ. ಹಾಗಾಗಿ ಶುಕ್ರನಿಗೆ ನೀವು ದೃಢ ಮನೋದನ್ನು ಈ ರೀತಿಯಲ್ಲಿ ಅನ್ವಯ ಮಾಡೋಕ್ಕಾಗೋದಿಲ್ಲ. ಮತ್ತು ಶುಕ್ರ ಕಫಾನಿಲಾತ್ಮ ಎರಡೂ ಇದೆ ಅವನಲ್ಲಿ ಅಂತ. ಅರ್ಧ ಕಫ ಇದೆ, ಅರ್ಧ ವಾತ ಇದೆ. ಆ ವಾತ ಆ ಗಟ್ಟಿತನನ್ನು ಅಷ್ಟೇ ಕಡಿಮೆ ಮಾಡುತ್ತೆ ಅದು ಅಂತ. ಕಫದಿಂದ ಬಂದಿರೋ ಗಟ್ಟಿತನ ಇದೆಯಲ್ಲ, ಅರ್ಧ ಭಾಗ ಇದ್ರೆ ಇನ್ನು ಅರ್ಧ ಭಾಗದ ವಾತ ಏನು ಮಾಡುತ್ತೆ ಅಂದರೆ ಶಿಥಿಲಗೊಳಿಸುತ್ತೆ ಅದನ್ನು ಅಂತ. ಹಾಗಾಗಿ ಕಫಾನಿಲಾತ್ಮಕನಾದ ಶುಕ್ರನಿಗೆ ಗುರುವಿನ ದೃಢತೆ ಬರೋಕ್ಕೆ ಸಾಧ್ಯ ಇಲ್ಲ ಅಂತ. ಮತ್ತು ಹೇಳಿದೆಯಲ್ಲ, ಇದಕ್ಕೇನರ್ಥ ಅಂದರೆ ಒಳ್ಳೆಯ ಅಂತ ತಗೊಳ್ಳಿ ನೀವು ಅದನ್ನು ಅಂತ. ದೃಢಂ ಅಂದರೆ ಒಳ್ಳೆ ಬಟ್ಟೆ ಅಂತ. ಶುಕ್ರನಿಗೆ ಶೋಕಿವಾಲ ಅವನು ಅಂತ, ಹಾಗಾಗಿ ಅವನು ಉತ್ಕೃಷ್ಟವಾದ ಬಟ್ಟೆ ಅಂತ, ಚೆನ್ನಾಗಿರೋ ಬಟ್ಟೆ ಅಂತ. ಹಾಗೆ ತಗೊಳಕ್ಕೆ ಇರೋಂಥದ್ದು ಹೊರತು ಗಟ್ಟಿ ಬಟ್ಟೆ ಅಂತ ಅನ್ನೋ ಥರ ತಗೊಂಡ್ರೆ ಶುಕ್ರನ ಪರ್ಸನಾಲಿಟಿಗೆ ಅದು ಹೊಂದಾಣಿಕೆ ಆಗುವಂಥದ್ದಲ್ಲ ಅಂತ. ಈಗ ಆ ಥರ ಬಳಕೆ ಹಾಗೊಂದು ಅಂದರೆ ಬಳಕೆ ಆ ರೀತಿ ಇದೆ ಅಂತ. ಭಯಂಕರ ಚಂದ ಅಂತ ಹೇಳ್ತಾರೆ, ಕೇಳಿದ್ದೀರ ನೀವು? ಭಯಂಕರ ರುಚಿ ಇತ್ತು ಅಂತ ಹೇಳ್ತಾರೆ, ಕೇಳಿದ್ದೀರಾ? ಹಾಂ, ಭಯಂಕರ ಶಬ್ದಕ್ಕೆ ಇದಕ್ಕಿದ್ದಾಗ ಅರ್ಥ ಮಾಡೋಕ್ಕಾಗತ್ತಾ ಅಲ್ಲಿ? ಭಯಂಕರ ಚಂದ ಅಂದರೆ ಕೋರೆ ದಾಡೆಗಳಿದೆ ಅಂತ ಅರ್ಥನ, ಅದಕ್ಕೆ ತಾಕ್ಷಸ್ ಅಂತಾರ ಇದ್ದಾನಂತಲ್ಲ, ತುಂಬ ಚಂದ ಅಂತಾನೆ ಅರ್ಥ ಅದಕ್ಕೆ ಅಂತ, ಭಯಂಕರ ಚಂದ ಅಂದರೆ ಅಂತ ಅಲ್ವಾ. ಹಾಗೆ ಈ ದೃಢಂ ಅಂದರೆ ದೃಢಂ ರಮ್ಯಂ, ಆ ಬಟ್ಟೆ ಎಂಥದ್ದು ಅಂದರೆ ಶುಕ್ರನದ್ದು ತುಂಬ ಚೆನ್ನಾಗಿರೋಂಥದ್ದು, ತುಂಬ ಸೊಗಸಾಗಿರೋಂಥದ್ದು, ಸಾಲಂಕೃತವಾಗಿರೋಂಥದ್ದು, ಚಿತ್ರಚಿತ್ರಿತವಾಗಿರೋಂಥದ್ದು ಅಂತ. ಮತ್ತು ಇನ್ನೊಂದು ಏನಂದರೆ ಚೆನ್ನಾಗಿರೋ ಬಟ್ಟೆ ಅಂದ ತಕ್ಷಣ ದೃಢತ್ವ ಬರುತ್ತೆ ಒಂದು ಪ್ರಮಾಣದಲ್ಲಿ, ಅದಕ್ಕೆ ಒಂದು ಮಟ್ಟದಲ್ಲಿ ಅಷ್ಟಿದೆ.
ಆ ಅರ್ಥ ದೃಢತ್ವ ಬರುತ್ತೆ ಅವನಿಗೆ. ಅದಕ್ಕಿಂತ ಜಾಸ್ತಿ ನೀವು ಬಾವಿ ಹಗ್ಗ ಥರ ದೃಢತ್ವ ಅಂತ ಅನ್ನೋ ಥರ ಹೋಗಬಾರ್ದು. ಈ ಗ್ರಹಕ್ಕೆ ಅದು ಮ್ಯಾಚ್ ಆಗ್ತಾ ಇಲ್ಲ ಅಂತ, ಹೊಂತ ಇಲ್ಲ ಅಂತ. ಇಷ್ಟು ನಾವು ಹೇಳಕ್ಕಿರುವಂಥದ್ದು. ಇನ್ನು ಬುಧನ ಬಗ್ಗೆ ಒಂದೆರಡು ಮಾತನ್ನು ಹೇಳಿದ್ದನ್ನು ಅವನು ಪೂರ್ತಿ ಮಾಡ್ತೀವಿ. ಅವ್ರು ಏನು ಕೇಳ್ತಾರೆ ಅಂದರೆ, ನೀವು ಬುಧನಿಗೆ ವದ್ದೆ ವಸ್ತ್ರ ಅಂತ ಹೇಳಬೇಕಾಗಿತ್ತು, ಯಾಕೆ ಹೇಳಿಲ್ಲ ಹಾಗೆ ಅಂದರೆ, ಹಾಗೆ ಹೇಳೋಕ್ಕಾಗಲ್ಲ ಅಂತ. ಯಾಕೆಂದರೆ ಈ ವದ್ಯೆಗೂ ಬುಧನಿಗೂ ಸಂಬಂಧ ಇಲ್ಲ ಅಂತ. ವದ್ಯ ಸಂಬಂಧ ಯಾರಿಗೆ ಬರುತ್ತೆ ಹೇಳಿ? ಚಂದ್ರನಿಗೆ ಬರುತ್ತೆ ಪ್ರಧಾನವಾಗಿ, ಇನ್ನು ಬಂದರೆ ಶುಕ್ರನಿಗೆ ಬರಬೇಕು. ಹಾಗಾಗಿ ಕೃಷ್ಣೀಯದಲ್ಲಿ ಇನ್ನೊಂದು ಹೊರ ಗ್ರಂಥದಲ್ಲಿ ಈ ಕಹತಂ ಅಥವಾ ಅಂಬುಧೌತಮ್ ಅಂತ ಹೇಳ್ತಾರಲ್ಲ, ತೊಳೆದಿರೋದು ಅಂತ, ಅದನ್ನು ಶುಕ್ರನಿಗೆ ಹೇಳ್ತಾರೆ ಅವರು, ಹೊರತು ಬುಧನಿಗೆ ಹೇಳೋದಿಲ್ಲ ಅಂತ. ಹಾಗಾದರೆ ಕಹತಂ ಅಂದರೆ ಏನರ್ಥ, ಜಲಹತಂ ಅಂದ್ರೆ ಅರ್ಥ ಏನು ಅಂದರೆ, ಮಕ್ಕಳೇ ತೊಳೆದ ಬಟ್ಟೆ ಉಟ್ಕೊಂಬ ಅಂದ್ರೆ ಅರ್ಥ ಏನು ಹೇಳಿ? ತೊಳೆದ ಬಟ್ಟೆ ಉಡಬೇಕು ಅಂದ್ರೆ ಅರ್ಥ ಏನು? ಒದ್ದೆ ಬಟ್ಟೆ ಉಟ್ಕೊಂಬರ್ಬೇಕು ಅಂತ ಅರ್ಥನಾ? ಓ, ತೊಳೆದು ಬಣಗಿಸಿರೋದು. ಕಹತಂ ಅಂದರೆ ಒದ್ದೆ ಆಗಿರೋದು. ಈಗ ಅಗ್ನಿಹತಂ ಅಂದರೆ ಈಗಲೂ ಬೆಂಕಿ ಹಿಡ್ಕೊಂಡಿದೆ ಅಂತ ಅರ್ಥ, ಅದಕ್ಕೆ ಯಾವಾಗಲೂ ಸುಟ್ಟಿದೆ ಅಂತ ತಾನೇ ಅರ್ಥ ಅದಕ್ಕೆ ಅಂತ. ಹಾಗೆ ಕಹತಂ ಅಥವಾ ಜಲಹತಂ ಅಂದರೆ ನೀರು ಕಂಡಿದೆ, ಈಗ ಸದ್ಯ ಬಣಗಿದೆ, ಈಗ ಒದ್ದೆ ಅಂತಲ್ಲ ಅದು, ಅದು ನೀರು ಕಂಡಿರುವಂಥದ್ದು ಅಂತ. ಹಾಗಾಗಿ ಬುಧನಿಗೆ ಮಧ್ಯಮ ಅಂತ ಬರೋದು ಆ ರೀತಿಯಿಂದ ಅಂತ. ಮಧ್ಯಮ ಅಂತ ತಗೊಂಡ್ರೆ ಹೇಗೆ ಬರುತ್ತೆ ಅಂದರೆ, ಹೊಚ್ಚೆ ಹೊಸ ಬಟ್ಟೆ ಅಲ್ಲ ಅದು, ಬಳಕೆ ಆಗಿದೆ, ನಲ್ಕಾಸರಿ ತೊಳೆದಿದ್ದಾರೆ, ತೊಳೆದು ಒಣಗಿಸಿದ್ದಾರೆ, ಪೂರ್ತಿ ಹಳೆದಾಗ್ಬಿಟ್ರೆ ಶನಿಗೆ ಹೋಗ್ಬಿಡುತ್ತೆ ಅದು, ಅದು ಅಲ್ಲ, ಮಧ್ಯದಲ್ಲಿ ಬರುತ್ತೆ ಅದು. ಹಾಗಾಗಿ ಅದು ಮ್ಯಾಚ್ ಆಗುವಂಥದ್ದು ಮಧ್ಯಮ ಅನ್ನೋದನ್ನು ಈ ಗ್ರಂಥವನ್ನು ತಗೊಂಡ್ರೂ ಕೂಡ ಅದು ಮ್ಯಾಚ್ ಆಗೋದು ಆ ರೀತಿಯಲ್ಲಿ ಅಂತ, ಹೊಂದಿಕೆ ಆಗೋದು ಆ ರೀತಿಯಲ್ಲಿ ಅಂತ. ನೋಡಿ, ನಿಮಗೊಂದು ಚಿಕ್ಕ ಉದಾಹರಣೆ ಕೊಟ್ಬಿಡ್ತೀವಿ. ನಮ್ಮ ವ್ಯಾಸ ಪೂಜೆ ಸಂದರ್ಭ ಅದು, ಚಾತುರ್ಮಾಸ ನಡೀತಾ ಇದೆ ಅಲ್ವೇಗ, ವ್ಯಾಸ ಪೂಜೆ ಸಂದರ್ಭ. ವ್ಯಾಸ ಪೂಜೆಯಲ್ಲಿ ಒಂದು ವಿಧಿ ಇದೆ, ನಾವು ಕೂತ್ಕೊಳ್ಳೋ ಪೀಠ ಇದೆಯಲ್ಲ, ಈ ಪೀಠದ ಮೇಲೆ ನಾವು ಪೂಜೆ ಮಾಡುವಂಥದ್ದು, ಎಲ್ಲ ದೇವತೆಗಳನ್ನು, ಋಷಿಗಳನ್ನು, ಗುರುಗಳನ್ನು ಪೀಠದ ಮೇಲೆ ಪೂಜೆ ಮಾಡುವಂಥದ್ದು. ಕ್ರಮ ಏನಿದೆ ಅಂದರೆ, ಮಹಾಜನೀ ಸಹ ಪೂಜಾಸ್ಥಾನಂ ಗತ್ವ, ಪೂಜಾಸ್ಥಾನಕ್ಕೆ ನಾವು ಹೋಗಿ ತತ್ರ ಶುದ್ಧ ಪೀಠೆ, ಶುದ್ಧವಾದ ಪೀಠದಲ್ಲಿ ನೂತನ ಧೌತ ವಸ್ತ್ರಂ ಪ್ರಸಾರ್ಯ, ತೊಳೆದ ಹೊಸ ಬಟ್ಟೆಯನ್ನು ಹರಗಿ ಅದರ ಮೇಲೆ ಈ ಅಕ್ಷತೆ ಇದೆ, ಪ್ರಕ್ಷಾಲಿತ ತೊಳೆದಿರಬೇಕು ಅಕ್ಕಿಯನ್ನು, ಅಖಂಡಿತ ತುಂಡಿರಬಾರ್ದು, ತೊಳೆದಿರಬೇಕು ತುಂಡಿರಬಾರ್ದು, ಅಂತಹ ತಂಡುಲಾನ್ ಪ್ರಸಾರ್ಯ, ತದುಪರಿ ಅದರ ಮೇಲೆ ಭಕ್ಷ್ಯಮಾಣ ಕ್ರಮೇಣ ತತ್ತ ದೇವತಾಸ್ಥಾನೇಶು ತಂಡುಲಾದಿ ನಿಕ್ಷಿಪ್ಯ, ಆಮೇಲೆ ಆವಾಹನೆ ಬರುತ್ತೆ, ಬೇರೆ ಬೇರೆ ದೇವತೆಗಳ ಆವಾಹನೆ ಬರುತ್ತೆ. ಈ ಇಲ್ಲಿ ಮೊದಲಾಗಿ ಹೇಳೋದೇನು ಅಂದರೆ, ಶುದ್ಧ ಪೀಠ ಅದರ ಮೇಲೆ ನೂತನ ಕಹತ ವಸ್ತ್ರ ಅಥವಾ ನೂತನ ದೌತ ವಸ್ತ್ರ. ಹೊಸ ತೊಳೆದ ಬಟ್ಟೆ ಅಂದರೆ ಒದ್ದೆ ಬಟ್ಟೆ ಅಂತ ಅರ್ಥ ಅಲ್ಲ ಅಲ್ಲಿ, ಏನು ಹೊಸ ಬಟ್ಟೆ ಉಪಯೋಗಿಸ್ತಾ ಇರೋವಂಥದ್ದು, ತೊಳೆದು ಒಣಗಿಸಿರೋವಂಥದ್ದು ಅಂತ. ತೊಳೆದು ಒಣಗಿಸಿರ್ಬೇಕು, ತೊಳೆದ ಬಟ್ಟೆ ಅಂದರೆ ಬೇರೆ, ಮಡಿಯಲ್ಲಿ ಒದ್ದೆ ಬಟ್ಟೆ ಅಂದರೆ ಬೇರೆ, ಒದ್ದೆ ಮಡಿ ಅಂತಲೇ ಬೇರೆ ಇರುತ್ತೆ, ಆ ಶಬ್ದ ಬಳಸ್ತಾರೆ ಒದ್ದೆ ಮಡಿಲ್ ಬಾ ಅಂತ, ಇದು ಅದಲ್ಲ ಇದು ಅಂತ. ಯಾಕೆಂದರೆ ಈ ಭೂಕಾರಕ ಅವನು ಬುಧ ಹೇಳಿ ಕೇಳಿ ಎಲ್ಲೂ ಒಂದು ಕಡೆ ನೀರಿನ ಸಂಬಂಧ ಬರೋದಿಲ್ಲ ಅವನಿಗೆ, ಬುಧನಿಗೆ ಅವನಿಗೆ ಅದನ್ನು ಹೇಳಬೇಕಾಗಿ ಬರೋದಿಲ್ಲ ಅಂತ. ಹಾಗೆ ಅದರಲ್ಲೂ ಕೂಡ ನೂತನ ಧೂತ ವಸ್ತ್ರ ಅಂದರೆ ಹೊಚ್ಚ ಹೊಸದು ತೊಳೆದಿರುವಂಥದ್ದು ಅಂತ. ಸುಮ್ಮನೆ ಧೂತ ವಸ್ತ್ರ ನಾಲ್ಕಾಸರಿ ತೊಳೆದಿರುವಂಥದ್ದು, ನಾಲ್ಕಾಸರಿ ತೊಳೆದು ಮಧ್ಯಾಹ್ನ ಪ್ರಮಾಣಕ್ಕೆ ಬಂದಿದೆ ಅದು, ಅದು ತುಂಬ ಹೊಸ ಬಟ್ಟೆ ಅಂತಲ್ಲ, ಅದು ತುಂಬ ಹಳೆಯದು ಅಂತಲ್ಲ, ಮಧ್ಯಾಹ್ನ ಮಟ್ಟಕ್ಕೆ ಬಂದಿದೆ ಅದು, ಆಗ ಬುಧ ಬರ್ತಾನೆ ಅಲ್ಲಿ ಅಂತ. ಇಷ್ಟು ತಗೋಬೇಕು ಅಂತ. ಬುಧ ಮಧ್ಯ ಯಾಕೆ, ಬುಧ ಮಧ್ಯ ಯಾಕೆ ಲೆಕ್ಕ ಹಾಕಿ, ಸೂರ್ಯ ಚಂದ್ರ ಮಂಗಲ ಬುಧ, ಆ ಕಡೆಯಿಂದ ಲೆಕ್ಕ ಹಾಕಿ ಶನಿ ಶುಕ್ರ ಗುರು, ಮಧ್ಯಮ ಅಂತ ಬುಧನಿಗೆ ಅಪ್ಲೈ ಆಗಂಥದ್ದು, ಬುಧನಿಗೆ ಹೊಂದೋಂಥದ್ದು ಗ್ರಹಗಳ ಮಧ್ಯ ಬರ್ತಕ್ಕಂಥ ಗ್ರಹ ಅದು ಅಂತ. ಈ ಕಡೆಯಿಂದಲೂ ಮಧ್ಯ, ಆ ಕಡೆದ್ದು ಮಧ್ಯ, ಅರ್ಜುನ ಇದ್ದಾಗೆ ಮಧ್ಯಮ ಪಾಂಡವ ಅಂತ ಹೇಳ್ತಾರಲ್ಲ, ಧರ್ಮರಾಜ ಭೀಮ ಅರ್ಜುನ, ಆ ಕಡೆಗೆ ಸಹದೇವ ಅನುಕುಲ ಅರ್ಜುನ ಅಂತ, ಎರಡೂ ಕಡೆಯಿಂದ ಮಧ್ಯೆ ಬರ್ತಾನೆ ನೋಡಿ ಅರ್ಜುನ, ಆ ರೀತಿಯಲ್ಲಿ ಅಂತ. ಇನ್ನು ಪುರುಷನೋ ಬುಧ, ಸ್ತ್ರೀಯೋ ಮಧ್ಯ ಅಂತ, ನಪುಂಸಕ ಗ್ರಹ ಅಂತ, ಹಾಗೂ ಮಧ್ಯೆ ಬರ್ತಾನವನು ಅಂತ. ಇನ್ನು ಪಾಪಗ್ರಹನೋ
ಶುಭಗ್ರಹನ ಮಧ್ಯೆ ಬರ್ತಾನೆ, ಕೆಲ ಸರಿ ಹಾಗೆ ಕೆಲ ಸರಿ ಹೀಗೆ ಅಂತ. ಹಾಗಾಗಿ ಈ ಮಧ್ಯಮ ಅಂತ ಬುಧನಿಗೆ ಹೇಗೆ ಹೇಳ್ಬೋದು ಅಂದರೆ ಇಡೀ ಬುಧನ ಸ್ವರೂಪ ಇರೋದು ಹಾಗೆ ಅಂತ. ಮಧ್ಯೆ ಬರ್ತಾನೆ ಅವನು ಅಂತ, ಮಧ್ಯಸ್ಥ ಬುಧ ಅಂತಂದರೆ ನಡುವೆ ಬರ್ತಕ್ಕಂಥವನು ಅಂತ. ಹಾಗಾಗಿ ಕಹತಮ್ ಅನ್ನೋದು ಮಧ್ಯಮ ಅನ್ನುವ ಅಭಿಪ್ರಾಯವನ್ನು ಕೊಡುತ್ತೆ ಅಂತ, ಅಲ್ಲಿಗೆ ಬರುತ್ತೆ. ಕಹತಮ್ ಅಂದರೆ ಆ ರೀತಿ ಹೇಳಿದ್ರು ಕೂಡ ಮಧ್ಯಮ ಅನ್ನೋಲ್ಲಿಗೆ ಬಂದು ತಲುಪ್ಕೊಡತ್ತೆ ಅದು ಅಂತ. ಹೀಗೆ ಆ ಜಿಜ್ಞಾಸೆ ಅವರ ಮೂರು ನಾಲ್ಕು ಪ್ರಶ್ನೆಗಳಿತ್ತವರಿದ್ದು. ಗುರುವಿಗೆ ದೃಢವಸ್ತ್ರ ಅಂತ ಹೇಳಿದ್ದೀರಿ, ಅದು ಶುಕ್ರನಿಗಾಗಬೇಕಲ್ವಾ ದೃಢ ಅನ್ನೋದು? ಆಗ್ಬೋದು, ಆದರೆ ಗುರುವಿನಷ್ಟು ದೃಢ ಅಲ್ಲ. ಅಲಂಕಾರಿಕ ಚಂದದ ಬಟ್ಟೆ ಅದೆಲ್ಲ ಆಗಿದ್ರೂ ಸ್ವಲ್ಪ ಗಟ್ಟಿ ಇರ್ಬೋದು, ಒಂದು ಪ್ರಮಾಣದಲ್ಲಿ ಗಟ್ಟಿ ಇರುತ್ತೆ, ಅಷ್ಟು ಮಾತ್ರ ಆಗ್ಬೋದು ಅಂತ. ಬುಧನಿಗೆ ಒದ್ದೆ ವಸ್ತ್ರ ಆಗಬೇಕಿತ್ತಲ್ಲ ಅಂದ್ರೆ ಆಗಲ್ಲ ಅದು ಅಂತ. ಅವನು ಚಂದ್ರ ಅಲ್ಲ ಅವನು ಒದ್ದೆ ವಸ್ತ್ರ ಅಂತ ಆಗೋದಕ್ಕೆ ಅಂತ. ಕಹತಮ್ ಅಂದರೆ ಒದ್ದೆ ಅಂತಲ್ಲ, ತೊಳೆದು ಒಣಗಿಸಿರೋಂಥದ್ದು ಅಂತ. ಆ ಅರ್ಥ ಹೊರತು ಒದ್ದೆ ಅಂತಲ್ಲ ಅಂತ. ಹೀಗೆ ಇದಕ್ಕೊಂದು ಉತ್ತರವನ್ನು, ಜಿಜ್ಞಾಸೆಗೆ ಉತ್ತರವನ್ನು ಕೊಟ್ಟಿದೆ. ಯಾಕೆ ಇದೆಲ್ಲ ಬೇಕು ಅಂದರೆ ಈ ಮಥನ ಮಾಡಿದಾಗ ಕಡಿದಾಗ ಶಾಸ್ತ್ರಗಳಲ್ಲಿ ಇನ್ನೂ ಆಳಕ್ಕೆ ಹೋಗ್ತೇವೆ ನಾವು. ಕಡಿದೇ ಇದ್ದಾಗ ನಮ್ಗೆ ಶಾಸ್ತ್ರ ಪೂರ್ತಿಯಾಗಿ ಅರ್ಥ ಆಗೋದಿಲ್ಲ. ಈಗ ಕೇರಳದಲ್ಲೆಲ್ಲ ಕ್ರಮ ಹೇಗೆ ಅಂದರೆ, ಒಂದು ಪ್ರಶ್ನೆ ಅಷ್ಟಮಂಗಲ ಪ್ರಶ್ನೆ ಆಯಿತು ಅಂದರೆ ಒಂದು 20 ಜನ ಜ್ಯೋತಿಗಳು ಬಂದು ಕೂತಿರ್ತಾರೆ, ಒಂದು ತಿಂಗಳು ಪ್ರಶ್ನೆ ನಡೆಯುತ್ತೆ. ಏನಪ್ಪ ಅಂದರೆ ಇಡೀ ದಿನ ಚರ್ಚೆ, ವಾಗ್ವಾದಗಳು, ಸಂವಾದಗಳು. ಯಾಕೆ ನಡೀಬೇಕು ಅಂದರೆ ಅದರಿಂದಾಗಿ ಬುದ್ಧಿ ವಿಕಾಸ ಆಗುವಂಥದ್ದು, ಶಾಸ್ತ್ರ ಹೆಚ್ಚು ಅರ್ಥ ಆಗುವಂಥದ್ದು, ಮನಸ್ಸಿಗೆ ಬರುವಂಥದ್ದು, ಅನೇಕ ಬೇರೆ ಗ್ರಂಥಗಳ ಪರಿಚಯ ಆಗುವಂಥದ್ದು ಅದರಿಂದ ಅಂತ. ಹಾಗೆ ಇದನ್ನು ಮುಕ್ತಾಯ ಮಾಡೋದಾದರೆ, ಹೊಸ ಬಟ್ಟೆ ತಂದ್ರಿ ಚಂದ್ರ ಅಲ್ವಾ, ಬಟ್ಟೆ ದಪ್ಪ ಇತ್ತು ರವಿ, ತೊಳೆದು ಒಣಗಿಸಿರಿ ನಾಲ್ಕಾರು ಸರ್ತಿ, ಅದಕ್ಕೊಂದು ಎಂಬ್ರಾಯ್ಡ್ರಿ ಅಲಂಕಾರ ಮಾಡಿದ್ರಿ ಅಲ್ವಾ. ಬಟ್ಟೆ ತುಂಬ ಮಡಿ ಮಡಿಯಾಗಿದೆ ಮತ್ತು ದೃಢವಾಗಿದೆ, ಅದು ಹಳತಾಗಿ ಹೊರದಿದೆ. ಆಯಿತು, ಎಲ್ಲ ಗ್ರಹಗಳು ಬಂದವು. ನಿಮ್ಗೊಂದು ಬಟ್ಟೆ ತಂದುಬಿಟ್ರೆ, ಅಂಗಡಿಗೆ ಹೋಗಿ ಒಂದು ಬಟ್ಟೆ ತೊಗೊಂಬಂದರೆ ಆ ಬಟ್ಟೆಯನ್ನು ಹಳತಾಗಿ ನೀವು ಒಗಿತೀರಲ್ಲ, ಅದರೊಳಗೆ ಎಲ್ಲ ಗ್ರಹಗಳು ಬಂದು ಹೋಗಿರುತ್ತವೆ ಅಂತ. ಮತ್ತು ರಾಹು ಕೇತು ಮಾಂದಿಯಲ್ಲಿ ಇನ್ನೊಂದು ಸ್ವಲ್ಪ ಕಲೆಗಿಲೆ ಮಾಡ್ಕೊಳ್ಳಿ ಬಟ್ಟೆ ಮೇಲೆ, ಅದು ಎಲ್ಲ ಬರುತ್ತೆ ಆಗ ಅಂತ, ಎಲ್ಲ ಬರುತ್ತೆ. ಹೀಗೆ ಗ್ರಹಗಳ ಚಿಂತನೆ ಇದು. ಮುಖ್ಯವಾಗಿ ತಗೊಳ್ಬೇಕಾಗಿದ್ದು ಆ ಗುರುವಿನ ಸ್ಥೈರ್ಯ, ಆ ಗುರುವಿನ ಶಾಶ್ವತತೆ. ಆ ಗುರು ಬಂದಲ್ಲಿ ಹೋದಲ್ಲಿ ಗುರುವಿನ ಗಾಳಿ ಬೀಸಲು ಬರ್ತಕ್ಕಂಥ ಆ ಸ್ಥೈರ್ಯ, ಶಾಶ್ವತತೆ ಅದು ಬೇಕಲ್ವ? ಅದು ಒಂದು ಧ್ಯಾನ ಮಾಡಬೇಕು ಅಂದರೆ ಸ್ಥಿರತ್ವ ಬೇಕು, ದೃಢತ್ವ ಬೇಕು. ಗುರುವಿನಿಂದ ಬರುತ್ತೆ ಅದು. ಶುಕ್ರ ಬಂದುಬಿಟ್ರೆ ಹೋಗ್ಬಿಡುತ್ತೆ ಅದು, ಅದೇನೋ ನೆನಪಾಯಿತು, ಏನೋ ಅಪೇಕ್ಷೆ ಬಂತು ಅಂದರೆ ಮನಸ್ಸು ಚಂಚಲ ಆಗುತ್ತೆ ಅದು. ಆದರೆ ಗುರು ತನ್ನ ಕಟಾಕ್ಷ ಬೀರಿದಾಗ ಮನುಷ್ಯ ಸ್ಥಿರ ಆಗ್ತಾನೆ, ಮನುಷ್ಯ ಶಾಶ್ವತ ಆಗ್ತಾನೆ, ಬಾಳ್ತಾನೆ ಮನುಷ್ಯ. ತಾಯಿ ಬಿಟ್ಟ ಮಗು ಕೂಡ ಬಾಳುತ್ತೆ. ತಾಯಿ ಕಸದ ಬುಟ್ಟಿಯ ಪಕ್ಕದಲ್ಲಿ ಬಿಸಾಡಿದ ಮಗು ಕೂಡ ಇರುವೆ ತಿಂದು ಸಾಯಬಹುದು ಅದು. ಅಂಥ ಮಗು ಕೂಡ ಒಂದು ಕಟಾಕ್ಷ ಗುರುವಿನಿಂದ ಹರಿದ್ರೆ ಬಾಳುತ್ತೆ ಮಾತ್ರ ಅಲ್ಲ, ಸುಖವಾಗಿ ಬಾಳುತ್ತೆ ಅದು, ಚೆನ್ನಾಗಿ ಬಾಳುತ್ತೆ. ಹಾಗಾಗಿ ಶಾಶ್ವತತೆಗಾಗಿ ಗುರುವನ್ನು ಆಶ್ರಯಿಸೋಣ, ಪರಮದಾರ್ಢ್ಯಕ್ಕಾಗಿ ಗುರುವನ್ನು ಆಶ್ರಯಿಸೋಣ ಎನ್ನುವುದು ಇವತ್ತಿನ ಪಾಠ. ನಿಮಗೆಲ್ಲ ಎಲ್ಲ ಗ್ರಹಗಳ ಕರುಣೆ ಆಗಲಿ, ಮುಖ್ಯವಾಗಿ ಗುರುವಿನ ಕರುಣೆ, ಗುರುವಿನ ದೃಷ್ಟಿ ನಿಮಗೆಲ್ಲ ಬರಲಿ ಎಂಬುದಾಗಿ ಈ ಸಮಯದಲ್ಲಿ ನಾವು ಹರಿಸ್ತೇವೆ. ಹರೇ ರಾಮ. ಗೋಕರ್ಣ ಮಂಡಲಾಧೀಶ್ವರ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀಮದ್ ರಾಘವೇಶ್ವರ ಭಾರತೇ ಸ್ವಾಮಿ ಮಹಾರಾಜ ಕೀ.